ಸತ್ಯ ಧರ್ಮ ಸ್ವಾತಂತ್ರ್ಯ ಮತ್ತು ಅಹಿಂಸೆ ಹಾಗೆ ಅತ್ಯಮೂಲ್ಯವಾದದ್ದು ಅವು ಈ ದೇಶದ ಆಸ್ತಿ ಒಬ್ಬ ವ್ಯಕ್ತಿ ದೇಶಕ್ಕಿಂತ ದೊಡ್ಡವನಲ್ಲ ವ್ಯಕ್ತಿ ಶತ್ರು ವ್ಯಕ್ತಿ ಶತ್ರು ಸತ್ಯ ಸಾಯಬಾರದು ಅದನ್ನ ಉಳಿಸಿಕೊಳ್ಳಕ್ಕೆ ನಾನು ಪ್ರಾಣ ಕೊಡೋದಕ್ಕೆ ಸಿದ್ಧ ಹೇಗೆ ಅಂತ ಹೇಳಿದ್ದು ಹೇಗೆ ಅಂತ ಹೇಳಿದ್ದು हिंदुस्तान टूर्स चेयरमैन मिस्टर लक्ष्मण तीर्थ 16/2/94 रात्रि हालिडे मालिकर टॉयलेट गुंडिट्टुकोंडाग नोडि साक्षी इवर हिंदे निम्म भार तडिलारदे कुसितायर बावटन हिडिदु निंतिरो ओब्ब लायर ओब्ब इन्स्पेक्टर इद्दारे मिस्टर विश्वास धारा मिस्टर विश्वास धारा आंड मिस्टर यशवंत पवार इवरिब्बरु सेरि निम्म बायोग्राफिन जीप रेड नल्लि पब्लिक मुंदे मारोदरल्लिद्दारे निम्म गल्लु शिक्षे विधिसोदे इवर जीवनद गुरी गुरी तप्पबेकु अंद्रे इरोदोंदे दारी नावु अवनिगे अरेंज माडबहुदाद सहजवाद सावु I told you not to disturb me, not to disturb me. When I say something, I mean it. Don't you understand? Sir, ad urgent phone call itto. Yavudu? Nan savakinta urgent adu. I am sorry, sir. Hey! Sir, please, sir. Get out, you bloody! Sir. You bloody nonsense fellow! I am telling you, don't come back here! Understand? Don't come back here! Hey! Take him out! Hey! Innu sari ikkade bandre! You basha shut up, bloody dog! Kill that bastard. Yes, sir. उसीडे क्विक ये रात्रि इष्टू बदे पवाड ಬೈ ಚಾನ್ಸ್ ಯಾರ್ ಕೈಗೋ ಸಿಕ್ಕಿ ಆಸ್ಪತ್ರೆಗೆ ಸೇರಿದಾನೆ ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದವರು ಯಾರು ನೋ ಐಡಿಯಾ ಲೆಡ್ಜರ್ ನಲ್ಲಿ ಸೈನ್ ಸಹ ಮಾಡದೆ ಹೋಗಿದಾನೆ ನಮ್ಮ ಭಯಾನೋ ಅದಕ್ಕೆ ಕಾರಣ ಇರಬಹುದು ಬಾಸ್ಟರ್ಡ್ ಈ ಸಾಕ್ಷಿ ಇಲ್ಲದೆ ನಮ್ಮ ಕೇಸ್ ನಿರಲ್ಲ ಅಂತ ಡೆಫಿನೇಟ್ ಆದ್ಮೇಲೆ ಆ ಜೆಜೆ ಕೆಲಸ ಮಾಡ್ರು ಇಂತ ಐಡಿಯಾ ಕೊಡೋದಕ್ಕೆ ಇದಾನಲ್ಲ ಅವನು ಭಂಟ ಫ್ರೆಂಡ್ ಫಿಲಾಸಫರ್ ಗೈಡ್ ಆಲ್ ಇನ್ ಒನ್ ಕ್ರಿಮಿನಲ್ ಬ್ರೈನ್ ದರ್ಶನ್ ದಯಾನಿಧಿ ಬಾಸ್ಟರ್ಡ್ ಜನ್ಮದಲ್ಲಿ ಅವನೊಬ್ಬ ಕ್ರಿಮಿನಲ್ ಅಂತ ಪ್ರೂವ್ ಮಾಡಕಾಗದಿದೆ ಐ ಆಮ್ ಫೆಡ್ ಅಪ್ ಆಫ್ ದಿಸ್ ಕಿಲ್ಲಿಂಗ್ಸ್ 3 ಇಯರ್ಸ್ ನಲ್ಲಿ ಇದು 12ನೇ ಕೇಸು ನಾವನ ಮೇಲೆ ಹಾಕ್ತಾ ಇರೋದು ಇದರಲ್ಲೂ ನಾವೇನಾರ ಸೋತ್ರೆ ನಡುಬಿದಿಲಿ ನಮ್ಮನ್ನ ನಿಲ್ಲಿಸಿ ಫುಟ್ಬಾಲ್ ಆಡ್ತಾನೆ ಹಾಗಾಗಲ್ಲ ಲಕ್ಷ್ಮಣ್ ತಿಂತ ಬದುಕಿಬಿಟ್ರು ಸಾಕು ಅವನು ಕುದಿಗೆ ನಾಯಿ ಚೇನ್ ಹಾಕಿ ಬೀದಿ ಬೀದಿ ಅಲಸ್ತೀನಿ ದಿಸ್ ಇಸ್ ಮೈ ಪ್ರಾಮಿಸ್
ಕಾಫಿ ತಣ್ಣಗಾಗೋಯ್ತು. ಆಯ್ತು ಅಂದ್ರೆ ಏನ್ ಮಾಡ್ತೀಯಾ? ಅರ್ಜೆಂಟ್ ಆಗಿ ಮಾಡಬೇಕಾಗಿರೋ ಕೆಲಸದ ಕಡೆ ಗಮನ ಹರಿಸ್ತೀನಿ. ಅದು ನಾನ್ ಜೊತೆಲಿದ್ರೆ ಆಗಲ್ವಾ? ಆಗಲ್ಲ ಅಂತಲ್ಲ, 90% ಆಗದೆ ಇರೋದೇ ಜಾಸ್ತಿ. ಹಾಗಾಗೋಕೆ ಕಾರಣ ಯುದ್ಧಕ್ಕೆ ವಿರಾಮ ಹಾಕೋ ನಿನ್ನ ನೆನಪು. ನಿಮ್ ಶತ್ರು ಯಾರು? ಜೇ ಜೇ, ಅವನು ಬದುಕಿರೋವರೆಗೂ ನನಗೆ ಯಾವ ಸುಖನು ಸೇರಲ್ಲ. ಹಾಗಾದ್ರೆ ಆಗಲ್ಲ. ಐ ಆಮ್ ವೆರಿ ಸಾರಿ. ಅಕ್ಷತ, ನನ್ನ ಮಾತು ಕೇಳು. ಪ್ಲೀಸ್ ಲಿಸನ್ ಟು ಮೀ. ನಾನು ಮಾಡಬೇಕಾದ ಕೆಲಸ ಎಷ್ಟು ಅರ್ಜೆಂಟು ಅಂದ್ರೆ. ಓಕೆ ಸರ್, ಓಕೆ, ಆಸ್ ಯು ಪ್ಲೀಸ್. ರಾತ್ರಿಗೆ ಏನು ಊಟ ಮಾಡ್ತೀರಾ ಹೇಳಿ, ಅಡುಗೆ ಮಾಡಿಟ್ಟು ಹೋಗ್ತೀನಿ. ಏನು ಬೇಡ, ಇವತ್ತು ಊಟ ಅವನ ಜೊತೆನೆ. ವಾಟ್? ನಾನು ವಿಟ್ನಸ್ಕೊಂದೆ ಚಾಲ್ದು ಅಂತ ಹಂಗ್ಸೋದಕ್ಕೆ ರಾತ್ರಿ ಡಿನ್ನರ್ ಇನ್ವೈಟ್ ಮಾಡಿದ್ದಾನೆ. ಬಾಸ್ಟ್, ತುಂಬಾ ಕೊಬ್ಬು. ಅವನಿಗೆ ಸರಿಯಾಗಿ ಚಾರ್ಜ್ ಒದ್ದೆಯವ್ರು ಯಾರು ಇಲ್ವಾ? ಅದಕ್ಕೆ ಹೇಳಿದ್ದು, ನನ್ನ ಮರ್ತು ಬಿಡು ಅಂತ. ಅಂದ್ರೆ ನೀನ್ ಅಲ್ಲಿಗೆ ಹೋಗ್ತೀಯಾ? ಹ್ಮ್, ಬೂಟ್ ಕಾಲ್ ಸಮೇತ. Welcome to Judge Empire. I am Dr. Jawrai. ಬಹಳ ಕೋಪದಲ್ಲಿ ಇದ್ದಾಗಿದೆ. ಆಸ್ ಎ ಡಾಕ್ಟರ್ ನನ್ನ ಸಲಹೆ ಇಷ್ಟೇ, ಕೋಪ ಅಲ್ಸರ್, ಗ್ಯಾಸ್ಟ್ರಿಕ್, ಹಾರ್ಟ್ ಫೇಲ್ಯೂರ್, ಬ್ಲೈಂಡ್ನೆಸ್ ಗೆ ದಾರಿ. ನಿಮ್ಮಂತ ನಂಬರ್ ಒನ್ ಅಡ್ವೊಕೇಟ್ ಇಂಥದಕ್ಕೆ ಬಲಿಯಾಗಿ ಸತ್ತರೆ ದೇಶಕ್ಕೆ ನ್ಯಾಯಾಂಗಕ್ಕೆ ತುಂಬಾ ನಷ್ಟ ಆಗುತ್ತೆ. ಮಗು ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ನಿಮಗೆ ಹಗಲು ರಾತ್ರಿ ಕೇಸ್ ಸ್ಟಡಿ ಮಾಡಿ ಕೋರ್ಟ್ನಲ್ಲಿ ಕಿರಿಚಾಡಿ ನಿಮ್ಮ ಆರೋಗ್ಯ ಹಾಳಾಗಬಾರ್ದು ಅಂತಾನೆ ನಾವು ಆ ಸಾಕ್ಷರ ಕಥೆ ಮಾಡಿದ್ದು. ನೋಡಿ ನಿಮ್ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ. ಎ ನ್ಯೂ ಫ್ರೆಂಡ್ಶಿಪ್. ಈಗಿನ ದಿನನಿತ್ಯದ ಜೀವನ ಒಂದು ಯುದ್ಧದ ಹಾಗೆ. ಕೆಲವರನ್ನ ಕೊಲ್ಲದೆ ಇನ್ ಕೆಲವರು ಜೀವಂತವಾಗಿರೋ ಹಾಗಿಲ್ಲ. ಗಟ್ಟಿಯಾಗಿರೋರಿಗೆ ಈ ಪ್ರಪಂಚ ಅಂತ ತಿಳ್ಕೊಂಡಿರೋ ನಾನು, ಅದರಲ್ಲಿ ನೀವು ಇದ್ದೀರ. ನಿಮ್ಮಲ್ಲಿರೋ ಧೈರ್ಯ, ಬುದ್ಧಿವಂತಿಕೆ, ವಾಕ್ಚಾತುರ್ಯ, ಡಿಸಿಪ್ಲಿನ್ಗೆ ಗುಲಾಮನಾದ ನಾನು, ಅದಕ್ಕೆ ನಾನು ನಿಮ್ಮನ್ನು ಕರೆಸಿದೆ. ನೀವು ನನಗೆ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ. ಇದು ಕಾಂಟ್ರಾಕ್ಟ್ ಪೇಪರ್ಸ್. ನನ್ನನ್ನ, ನನ್ನ ಜನರನ್ನ, ನನ್ನ ಕಂಪನಿಗಳನ್ನ ಕಾಪಾಡೋಕೆ ನಿಮಗೆ 3 ಕೋಟಿ ರೂಪಾಯಿ ನೀಡಲಾಗುತ್ತೆ. ಜೊತೆಗೊಂದು ಬಂಗ್ಲೆ 500x500. ಎಲ್ಲ ದೇಶದಲ್ಲೂ ತಯಾರಾಗೋ ಕಾರ್ಗಳು ವರ್ಷಕ್ಕೆ 5ರಂತೆ ಹೊಸ ಮಾಡೆಲ್ಸ್ ಗಿಫ್ಟ್ ಬರ್ತಾನೆ ಇರುತ್ತೆ. $50 lakhs ಅಡ್ವಾನ್ಸ್ ಅಲ್ಲ, ನಮ್ಮ ಹೊಸ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡೋಕೆ ನಾನ್ ಕೊಡ್ತಾ ಇರೋ ಗಿಫ್ಟ್. ಚಿಯರ್ಸ್. ಯು ಬಾಸ್ಟರ್ಡ್! ಇದು ಲಾ ಓದಿ ಇವನ ಹತ್ರ ಹೇಳ್ತಿರೋ ಕೆಲಸ ಮಾಡ್ತಿರೋದು. ಏ ಯು, ಡಾಕ್ಟರ್ಸ್ ಡೋಂಟ್ ಆಪರೇಟ್ ವಿತ್ ಗನ್ಸ್. ಇವನ್ ಸಂಘ ಯಾಕೆ ಮಾಡಿದೆ ಅಂತ ಜೀವನದಲ್ಲಿ ಜಿಗುಪ್ಸೆ ಆದಾಗ ಶೂಟ್ ಮಾಡ್ಕೊಳಕ್ ಆಗುತ್ತೆ. ಇಟ್ಕೊ. ಅಯ್ಯೋ, ಸ್ಮೈಲ್. ಕೋಪ ಅಲ್ಸರ್, ಗ್ಯಾಸ್ಟ್ರಿಕ್, ಹಾರ್ಟ್ ಅಟ್ಯಾಕ್ ಗೆ ಮೂಲ. ಸ್ಮೈಲ್. ಬೂಟ್ ಕಾಲಲ್ಲಿ ಓದಿಯಾಣ ಅಂತ ಬಂದೆ. ಬಾಟಾದವ್ರು ಬೇಜಾರು ಮಾಡ್ಕೋತಾರೆ ಅಂತ ಬಿಟ್ಟಿದ್ದೀನಿ. ಆಸ್ ಎ ಗುಡ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನಾನು ನಿಮಗೆ ಕೊಡೋ ಸಲಹೆ ಒಂದೇ, ದೇಶಕ್ಕೆ ಮಕ್ಕಳಾಗಿ. ಸೂಳೆ ಮಕ್ಕಳಾಗಬೇಡಿ. ಸೂಳೆ ಮಕ್ಕಳಾದ್ರೆ ಮುಂದೆ ಮಕ್ಕಳು ಮಾಡೋ ಭಾಗ್ಯನೂ ಕಳ್ಕೋತೀರ, ಗಂಡು ಸೂಳೆರಾಗ್ತೀರ. ಗಿಡ ಒಳಸ್ಕೊಳ್ಳೋ ಆಸೆನೆ ಇದ್ರೆ ಅದೇನು ಕಿಸಿತಿರೋ ಕಿಸಿರಿ. ನಾವು ಬೇಡ ಅಂದ್ರೆ ಕೇಳಿಲ್ಲ. ಆಸೆಗೆ ಬಲಿ ಆಗ್ತಾರೆ ಮನುಷ್ಯನ ಎಲ್ಲ ಕರೆಸಿದ್ರಿ. ಈಗ ನೋಡಿ, ಇದಕ್ಕೆ ಸರಿಯಾದ ಉತ್ತರನೇ ಕೊಡ್ಬೇಕು. ಅದು ನಾವು ನೀ ಜನ್ಮದಲ್ಲಿ ಮರಿಬಾರ್ದು. ಅದಕ್ಕೆ ಸರಿಯಾದ ದಿವಸ ಅವನು ಹುಟ್ಟಪ್ಪ. ಅದು ಬಂದಾಗ್ಲೆಲ್ಲ ಯಾಕೆ ಹುಟ್ಟ ಅನ್ಸ್ಬೇಕು?
ದಿನ ಹೀಗೆ ಕೇಳೋ ಹುಡುಗರ ಗುಂಪಿದೆ ಸಾವಿರ ಬಡ ಬಡ ಬಂದು ಚೀಟಿ ಕೊಟ್ಟು ಲಕ್ಷಕ್ಕೆ ಹತ್ತಿರ ಆಗಬಹುದಿತ್ತು ಯಾರಾದ್ರೂ ಇವರೊಳಗೆ ಹೀರೋ ಕಣ ಆದ್ರೆ ಬರೆದಿತ್ತು ನನ್ನೊಳಗೆ ಅದು ನಿನ್ನ ಹೆಸರೇ ಕಣ ಹಲ್ಲೋ ಹಲ್ಲೋ ಟಿಕ್ಕಿಲ್ಲೋ ನಟ್ಟಿಕ್ಕಿಲ್ಲೋ ನ ಅದೇ ಅದೇ ಎಲ್ಲ ದಿನ ಹಲ್ಲೋ ಹಲ್ಲೋ ದಿನವೆಲ್ಲ ಫೋನೇನ ಅಪ್ಪ ಅಮ್ಮ ರಾಮಾಯಣ ಲುಕ್ಸಿನ ಒಳಗೆ ಕಣ್ಣು ಹೊಳೆಯುವ ಲುಕ್ಸಿವೆ ಹತ್ತಿರ ಮನಸ್ಸಿನ ಒಳಗೆ ಮುದ್ದಿಸಿ ನಗುವ ಲಿಪ್ಸಿವೆ ಸಾವಿರ ಆಗಬಹುದಿತ್ತು ಹೀರೋಯಿನ್ ಇವರಲ್ಲಿ ಯಾರಾದರು ನನ್ನೊಳಗೆ ಬರೆದಿದ್ದು ಅದು ನಿಂದೇ ಹೆಸರು ಹಲೋ ಹಲೋ ಟಿಕ್ಕಿಲೋ ಟಿಕ್ಕಿಲೋ ಅದೇ ಅದೇ ಎಲ್ಲ ದಿನ ಹಲೋ ಹಲೋ ದಿನವೆಲ್ಲ ಫೋನೇನ ಅಪ್ಪ ಅಮ್ಮ ರಾಮಾಯಣ ಇದ್ದೆಲ್ಲ ಗಡ್ಡಾಗಿ ನಮ್ಮ ಆಸೆಗಳನ್ನು ತಲುಪಿಸುವ ಲಿಂಕ್ ಎಲ್ಲ ಕಟ್ಟಾಗಿ ಪ್ರೇಮಿಗಳಿಗೆ ಬೇರೆ ದೇಶ ಬೇಕು ಅಲ್ಲಿ ಎಲ್ಲ ಫೆಸಿಲಿಟಿನೂ ಬೇಕು ಬೆಳಗಾಗದಂತ ಕನಸಲ್ಲಿ ಈ ಪ್ರೇಮ ಇರಬೇಕು ಒಳಗೆಲ್ಲ ನಮ್ಮ ಕನಸುಗಳು ನನಸಾಗುತ್ತಿರಬೇಕು clear bum clear all clear my dear hello hello tikilo na mila mila miss kanchana hello hello dina bella phone na appa amma ramayana dada dada bandu chiki kottu lakshake hattira manasina olage muddisi naduva lipsive savira agabahudittu yaradru ivarulage hero kanu but it's not like that ನನ್ನೊಳಗೆ ಬರೆದಿತ್ತು ಅದು ನಿನ್ನ ಹೆಸರೇ ಕಣೆ ಹಲೋ ಹಲೋ ದಿನವೆಲ್ಲ ಫೋನೇನ ಅಪ್ಪ ಅಮ್ಮ ರಾಮಾಯಣ
ನಿನಗೆ ಈ ತರ ಮರ್ಯಾದೆ ನನಗೆ ಟ್ರಾನ್ಸ್‌ಫರ್ ಆಗೋ ಮಟ್ಟಕ್ಕೆ ಹೋಗಿ ನಿಂತಿದೆ ಅದನ್ನ ನಾನು ತಡೆದ್ರೆ ಟೈಮ್ ನೋಡಿ ನನ್ನ ಮೇಲೆ ಲಾರಿನೋ ಕಾರ್ನೋ ಹರಿಸಿದ್ರು ಹರಿಸಿದ್ರೆ ಇಂತ ಕಳ್ಳರು ಕೊಲೆಗಾರರು ಇದ್ದಾರೆ ಅಂತ ಗೊತ್ತಿತ್ತು ಅವರ ನಾಶನಾಗಲಿ ಸುಧಾರಣಾಗಲಿ ಮಾಡದೆ ಅವರ ಜೊತೆ ನಾವು ಬದುಕ್ತಾ ಇದ್ದೀವಲ್ಲ ನಮಗಿಂತ ನಾಚಿಕೆಟ್ ಜನ ಇನ್ನೊಬ್ಬರು ಇಲ್ಲಪ್ಪವ ಹಿಂದೆ ಇದೆ ಮದ್ದುಗುಂಡನ ಶತ್ರು ನಿರ್ನಾಮಕ್ಕೆ ಬಳಸ್ತಾ ಇದ್ದರು ಆದರೆ ಈಗ ಒಳ್ಳೆಯವರನ್ನ ಕೊಲ್ಲೋದಕ್ಕೆ ಇದಕ್ಕಿಂತ ದೊಡ್ಡದುರಂತ ಇನ್ನೊಂದು ಇದೆಯಾ ಇದೆ ಮುಂದಿನ ಭವಿಷ್ಯನ ಭದ್ರ ಮಾಡ್ಕೊಳ್ಳಕ್ಕೆ ಇವತ್ತು ನಾವು ಯಾವ ಸ್ಟೆಪ್ಸ್ ತಗೊಳ್ಳಿಲ್ಲ ಅಂದ್ರೆ ನಾಳೆ ಬೆಳಕನ್ನ ನೋಡಬೇಕಾದ ನಮ್ಮ ಮಕ್ಕಳ ಕಣ್ಣನ್ನ ಇವತ್ತೇ ಕಿತ್ತು ಹಾಕಿದಾಗೆ ದೇರ್ ಇಸ್ ನೋ ಫ್ಯೂಚರ್ ಫಾರ್ ದೆಮ್ ಇದು ನಮ್ಮ ಸರ್ವೈವಲ್ ಪ್ರಶ್ನೆ ಒಂದು ರೀತಿಯಲ್ಲಿ ಯುದ್ಧ ಅನ್ಕೊ ಒಳ್ಳೆ ಸಮಾಜ ಬೇಕು ಅಂದ್ರೆ ಕ್ಯಾನ್ಸರ್ ತಡೆದಾಗ ನೋಡ್ಕೋಬೇಕು ರೋಗ ಹತ್ತಿರೋ ಭಾಗನ ತಕ್ಷಣ ಕತ್ತರಿಸಬೇಕು ನೀನು ಮಾತಾಡ್ತಿರೋ ರೀತಿ ನೋಡಿದ್ರೆ ಯಾವುದೋ ಬಲವಾದ ವಸ್ತುನ ಹಿಡಿದ್ರು ಆಗಿದೆ ಲಕ್ಷ್ಮಣ ತೀರ್ಥರ ಕೊಲೆಗೆ ಸಾಕ್ಷಿ ಯು ಮೀನ್ ಎಸ್ ಕಮ್ ವಿತ್ ಮೀ ಈತ ಅರ್ಜುನ್ ಖರ್ಗ ಅವನ ತಂಗಿ ಪಾಲಿಕಾ ಇವರೇ ಸಾಹಿತ್ಯದ ವ್ಯಕ್ತಿನ ಆಸ್ಪತ್ರೆಗೆ ಸೇರಿಸಿ ಸೈನ್ ಸಹ ಮಾಡದೆ ಹೋಗಿದ್ದು ನರ್ಸ್ ಒಬ್ಳು ಇವರನ್ನು ಗುರು ತಿಳಿದಿದ್ದಾಳೆ ಬಹಳ ರಿಸ್ಕ್ ತಗೊಂಡ ಮೇಲೆ ಬಾಯಿ ಬಿಟ್ಲು ಈ ವಿಷಯನ ಅವರು ಹೊರಗಡೆ ಲೀಕ್ ಆದ್ರೆ ಆ ದಿನ ನಮ್ಮಿಬ್ರು ಹೆಣನೂ ಇರೋದಿಲ್ಲ ಯಾಕಂದ್ರೆ ಜೆ ಜೆ ಮತ್ತು ಅವ್ರ ಕಡೆಯವರು ಈಗಾಗಲೇ ಪತ್ತೆ ಹಚ್ಚೋಕೆ ಪ್ರಯತ್ನ ಪಟ್ಟಿದ್ದಾರೆ ಕೊಲೆಗೆ ಸಾಕ್ಷಿ ಇದೆ ಅವ್ರನ್ನ ಗುಟ್ಟಾಗಿ ರೆಡಿ ಮಾಡಿ ದಾಳಿ ಮಾಡಬೇಕು ಅಂತೀಯ ಅವರನ್ನು ಒಪ್ಸೋದಾದ್ರೆ ಅವ್ರ ಸೆಕ್ಯೂರಿಟಿಗೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಆದ್ರೆ ಅವನನ್ನು ಒಪ್ಸೋದೇ ಕಷ್ಟ ಈ ಸಿಟಿ ಸಿಟಿ ಜನ ಅಂದ್ರೆ ಉರಿದು ಬಿಡ್ತಾನೆ ಅದು ನನಗೆ ಬಿಡು ಅವನು ಇರೋದಿಲ್ಲ ಕುದುರೆ ಗುಂಡಿ 400 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಬಿದ್ರು ಏನು ಸಾಧಿಸೋಕಾಗಲ್ಲ ಅಂತ ಗೊತ್ತಿತ್ತು ನಾವು ಯಾಕೆ ಹೋಗ್ತಿದೀವೋ ನನಗೆ ಅರ್ಥ ಆಗ್ತಿಲ್ಲ ಸತ್ಯನ ಸುಳ್ಳು ಸುಖವಾಗಿದ್ರೆ ಸಾಲದ ನಿನಗೆ ಆ ಸಸ್ಯ ಅನ್ಸಿದ್ರೆ ವಾಪಸ್ ಹೋಗ್ಬೋದು ಇದೊಂದು ಚೆನ್ನಾಗಿ ಕಲ್ತಿದ್ಯಾ ಮತ್ತೆ ಬಿಡು ಹೋಗ್ಬಿಡು ಹತ್ರ ಬಾ ಮುತ್ತಿಡು ಮದುವೆ ಆಗು ಆಹಾ ಅಲ್ಲ ನಾನು ಕೇಳೋದಿಷ್ಟೇ ಎಲ್ಲ ತ್ಯಾಗ ಮಾಡಿ ಸಾಧನೆ ಮಾಡಕ್ಕೆ ಹೊರಟಿದ್ಯಲ್ಲ ನಿನಗೆ ಏನು ಸಿಗುತ್ತೆ ನ್ಯಾಯ ಅದು ನಾನು ಕೆಜಿ ಕಟ್ಲೆ ತೂಕ ಹಾಕಿ ಹರಾಜ್ ಹಾಕ್ತಿದ್ದಾನೆ ಅದನ್ನ ತಗೊಂಡು ಏನು ಮಾಡ್ತೀಯಾ ಸತ್ಯದ ತಲೆಗೆ ಕಿರೀಟ ಅಂತವನ್ನೆಲ್ಲ ಕದ್ದು ಈಗಾಗಲೇ ಬಚ್ಚಿಟ್ಟಿದ್ದಾರೆ ಅದರಲ್ಲಿ ಇದು ಒಂದಾಗುತ್ತೆ ಅಂತವ್ರನ್ನ ಹೂತಾಕಿ ಕಿರೀಟನ ಮೇಲಕ್ಕೆ ತರೋದೇ ಗುರಿ ಅವರೆಲ್ಲ ಸ್ಮಶಾನದಲ್ಲಿ ಹೆಣ ಸುಡೋರಪ್ಪ ನಾವು ಅವ್ರನ್ನೇ ಸುಡೋರು ಅವನ ಸುಟ್ಟೆ ಎಲ್ಲ ಗೊತ್ತಿಲ್ಲ ಈಗ ನಾನಂತೂ ಸುಟ್ಟು ಭಸ್ಮ ಆಗ್ತಿದ್ದೀನಿ ಸ್ವಲ್ಪ ನಿಲ್ಸಿದ್ರೆ ಆ ನದಿಲಿ ಮುಳುಗ್ ಬರ್ತೀನಿ ಪ್ಲೀಸ್ ನೀನು ಮುಳುಗೋದೇನಿದ್ರು ನಾನು ನನ್ನ ಗುರಿ ತಲುಪದ ಮೇಲೆ ಖರ್ಗ ಅರ್ಜುನ್ ಖರ್ಗ ಅವನ ಅವನ ಮಹಾಭಾರತದಿಂದ ಬೆಂಗಳೂರಿಗೆ ಬಂದ ಸರಿ ಆದ್ರೆ ಕುದುರೆ ಗುಂಡಿ ಆಗ ಅವನಿಗೆ ಏನ್ ಕೆಲಸ ಅಂತೀನಿ ಮಣ್ಣಲ್ಲಿ ಇದ್ದ ಯತ್ನದ ಸ್ಥಾನ ಕೆಂಪೌಟ ಇಟ್ಕೊಂಡು ನಿಲ್ತಾನ ಏ ನಾಯಕ ನೆಲ್ದಾಗೆ ಅವನವನ್ನ ಲಜ್ಜೆ ಆಡ್ತಾನ ಕಾಫಿ ಕೇಳಕ್ಕಿಲ್ವಾ ಕಟಾವ್ ಮಾಡಕ್ಕಿಲ್ವಾ ಗೊಬ್ಬರ ಹಾಕಕ್ಕಿಲ್ವಾ ಅವನು ಅವನು ನಿಮ್ಗೆಲ್ಲ ದೇವ್ರು ನನಗೆ ನನಗೆ ದೆವ್ವ ಅವ್ ನಿಮ್ಮನ್ನ ಆಕಾಶಕ್ಕೆ ಎತ್ಕೊಂಡು ಹೋಗ್ತಾನೆ ಪಾತಾಳ ತಳ್ಬಿಡ್ತಾನೆ ಏಯ್ ಅವನೇ ದೊಡ್ಡ ವಾಮನನೇನಯ್ಯ ನೋಡೆ ಬಿಡವಾ ಎಲ್ಲ ಬಾ ನೋಡೆ ಬಿಡವಾ ನೋಡೆ ಬಿಡೋಣ ಏವರ ಕೂಗು ಅವನಿಗೆ ಕೇಳಿಸ್ಬೇಕು ಅವನ ಇಲ್ಲಿಗೆ ಬಂದು ಸಾಯ್ಬೇಕು ಜಮೀನ್ದಾರನ್ನ ಮಾಡಿ ಈ ನಾಯಕರನ್ನೆಲ್ಲ ನೆಕ್ಕುವಂಗ್ ಮಾಡಿರೋ ನಿನ್ನ ಆಟಕ ಇವತ್ತಿಗೆ ಖತಂ ನಿನ್ನ ಎದೆ ಬಗೆದು ರಕ್ತ ಕುಡಿಯೋಕೆ ಅಂತ ಈಗ
ಈ ಕೇರಳದ ಹುಲಿಗಳನ್ನು ಕರ್ಸೀನಿ. ತಪ್ಪು ನಾಯಕ, ಕಾಲಿದ್ದು ಬೇರೆ ಹೆಗಲ ಮೇಲೆ ಸವಾರಿ ಮಾಡೋದು ಮಹಾ ತಪ್ಪು. ಏನೇ ಆದ್ರೂ ಅವರು ಮನುಷ್ಯರೇ. ಅದ ನಿನಗೆ, ನನಗಲ್ಲ. ನನಗೆ ನನ್ನ ಮಕ್ಕಳು, ನಮ್ಮನೆ ಹಸು ಕುರಿ ಕತ್ತೆಗಳು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿತ್ತಿರ್ಬೇಕು. ಅಂದ್ರೆ ಕರ್ಕೊಂಡೋಗಿ ಔಷಧಿ ಕೊಡ್ತಿ. ನೀವೆಲ್ಲ ಪಾಳಿಕ್ ಹೋಗಿ. ಆಯ್ತು, ನಾನು ಹೋಗಿ ಪಾಳಿ ಕರ್ಕೊಂಡು ಬರ್ತೀನಿ. ಒಂದೊಂದು ದಿವ್ಯವಾದ ಸೋಜಿಗ ನಿನಗ
ಆಯ್ತು ಈ ಜಗ ನೀರು ಗಾಳಿ ಈ ಬಿಸಿಲು ಜೀವ ನೀಡು ತಾರೆಗಳು ಯಾರ್ದ ಕಾರು ನಿಮ್ಮ ನುಡ್ಕೊಂಡ್ ಯಾರ ಬಂದವ್ರೆ ಹಳೆ ಮನೆ ತವಿದ್ದಾರೆ ಇನ್ಯಾರು ನಮ್ ಗೋಪಾಲನ ಮಗ ಇರ್ಬೇಕು ನೋಡ್ದ ನಾನು ಸರಿಯಾದ ದೇವ್ರತೆ ಬೆಡ್ಕೊಂಡಿಲ್ಲ ಆಗಲೇ ಗಂಡನ್ ಕಳಿಸ್ಬಿಟ್ಟ ಪಾಲಿ ಹೋಗಿ ತಿಂಡಿ ರೆಡಿ ಮಾಡು ಸರಿ ಇಲ್ಲ ದೇವಸ್ಥಾನನ ಒಂದು ಗೊತ್ತಾಗ್ತಾ ಇಲ್ಲ ಬ್ಯೂಟಿಫುಲ್ ತುಂಬಾ ಹಳೇದು ಅಂತ ಕಾಣಿಸುತ್ತಲ್ಲ ಹ್ಮ್ 300 400 ವರ್ಷ ಹಳೇದು ಅಂತ ಆಳ್ ಹೇಳ್ತಿದ್ನಲ್ಲ ಚೆನ್ನಾಗಿ ಮೇಂಟೇನ್ ಮಾಡಿ Mr. Arjun Karga? Yeah. I am Vishwas Dharna, advocate. This is Akshata. Mr. Srivatsu, MM Corporate's owner, Gotirbekala, our magalu. Hello. Namaskara. Bani. Come. Take your seat. Yen tholthira? Coffee, tea, juice? Namdaitu. Please. No thanks. Good day, bit. Oh. now, band vishyadu... we need your help. ನಮ್ದು ಕೇಸ್ ಇದೆ ನಿಮಗೂ ಗೊತ್ತಿರಬೇಕು ಈಗ ಒಂದು 10-12 ದಿವಸ ಹಿಂದೆ ಒಬ್ಬ ಬ್ರೈಟ್ ಯಂಗ್ ಇಂಡಸ್ಟ್ರಿಯಲಿಸ್ಟ್ ಲಕ್ಷ್ಮಣ್ ತೀರ್ಥ ಅನ್ನೋರು ತೀರ್ಕೊಂಡ್ರು ಅವ್ರ ಸಾವು ಸ್ವಾಭಾವಿಕವಾದಲ್ಲ ಕೊಲೆ ಆ ಕೊಲೆ ನಡೆಸಿದವರು ಜವಾಬ್ ಜನಾರ್ದನ್ ಉರ್ಫ್ ಜೆ ಜೆ ಕಡೆಯವರು ಅಂತ ಅದನ್ನ ಕಣ್ಣಾರ ಕಂಡು ಸಾಕ್ಷಿ ನೀವು ಮತ್ತೆ ನಿಮ್ಮ ಸಾರಿ ಜನ್ರುನಾನ್ ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅವ್ರು ಯಾರು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಐ ಕಾಂಟ್ ಹೆಲ್ಪ್ ಎಕ್ಸ್ಕ್ಯೂಸ್ ಹಲೋ ಮಿಸ್ಟರ್ ಕರ್ಗಾ ಲಿಸನ್ ಟು ಮೀ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ನಿಮ್ಮ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ ಇದು ಒಬ್ಬ ವ್ಯಕ್ತಿಯ ಕೊಲೆಯ ಪ್ರಶ್ನೆ ಅಲ್ಲ ನ್ಯಾಯ ಅನ್ಯಾಯದ ಉಳಿವಿನ ಪ್ರಶ್ನೆ ಆ ಕೊಲೆನ ನೀವು ಮತ್ತೆ ನಿಮ್ಮ ತಂಗಿ ನೋಡಿ ನಿಜ ತಾನೆ ಲುಕ್ ಮಿಸ್ಟರ್ ನೀವು ಯಾರು ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಏನು ಬೇಕಾದ್ರೂ ಕೇಳಿ ನನ್ನ ತಂಗಿ ನಿಂತ ವಿಷಯಕ್ಕೆ ಹೇಳಿದ್ರೆ ಇಲ್ಲಿರೋ ಯಾವ್ದಾದ್ರು ಕಾಫಿ ಗಿಡಕ್ಕೆ ಗೊಬ್ಬರ ಆಗಬೇಕಾಗತ್ತೆ Get the hell out of here. Mr. Karga, be a gentleman. Mr. Karga, ಈ ದೇಶದ ಒಳ್ಳೆ ಪ್ರಜೆ ಆಗಿ ನೀವು ಮಾಡೋದು ಸರಿಯಲ್ಲ Listen to me. Please, please listen to me. Try to be a gentleman. ಅಣ್ಣ ಯಾರ ಕದ್ ನೋಡ್ತಿದ್ಯಾ ಅವನೇನಮ್ಮ ಗಂಡು ಸೋಡ ಬುಡ್ಡಿ ಕೇಳಿಲ್ಲ ವೇಸ್ಟ್ ಆಗಿ ಇಷ್ಟು ದೂರ ಬಂದ್ವಿ ಇದ್ರ ಬದಲು ಕನ್ಯಾಕುಮಾರಿಗೆ ಹೋಗಿದ್ರೆ ಕೈಗೆಟ್ಕೋ ಸನ್ಸೆಟ್ ವಿವೇಕಾನಂದ ಎಲ್ಲ ನೋಡ್ಕೊಂಡು ಬರ್ಬೋದಿತ್ತು ಎಲ್ಲದಕ್ಕೂ ಅದೃಷ್ಟ ಬೇಕು
ಏನಿದು ಇಲ್ಲೇ ಡೇರೆ ಹಾಕು ಹಾಕ ಅಂತಿದೆ ನಾ ವಾಪಸ್ ಹೋಗ್ತಿಲ್ವಾ ಬಂದ ಕೆಲಸ ಆಗೋವರೆಗೂ ಇಲ್ಲೇ ಹಾಲ್ಟ್ ಇಲ್ಲ ಇಲ್ಲೆಲ್ಲ ಪ್ರಾಣಿಗಳು ಇದೆಯಂತೆ ಪರವಾಗಿಲ್ಲ ಬಿಡೆ ಆ ಮನುಷ್ಯರಿಗೂ ಏನು ಡೇಂಜರಸ್ ಅಲ್ಲ ಇರಬಹುದು ಆದ್ರೆ ಕೊಲೆಗೂ ನಮಗೆ ಯಾವ ಸಂಬಂಧನೂ ಇಲ್ಲ ನಮಗೆ ಏನು ಗೊತ್ತೇ ಇಲ್ಲ ಅಂದಮೇಲೂ ನೀನು ಇಲ್ಲಿ ಏನು ಮಾಡ್ತೀಯಾ ಗೊತ್ತಿರೋರು ಯಾವಾಗಲೂ ಗೊತ್ತಿದೆ ಅಂತ ಹೇಳಲ್ಲ ಕಣೆ ಮತ್ತೆ ಗೊತ್ತಿದೆ ಅಂತ ಯಾವಾಗ ಹೇಳ್ತಾರೆ ಗೊತ್ತಿಲ್ಲದೆ ಇರುವಾಗಲ ಗೊತ್ತಿಲ್ಲದೆ ಇರುವಾಗಲ್ಲ ಗೊತ್ತಿಲ್ಲದೆ ಹೇಳಿದಾಗ ಅದ ಯಾವಾಗ ನಾಳೆ ನೌ ಕೀಪ್ ಕ್ವೈಟ್ ಡೋಂಟ್ ಡಿಸ್ಟರ್ಬ್ ಲೆಟ್ ಮೀ ಥಿಂಕ್ ದಿಸ್ ಇಸ್ ಟೂ ಮಚ್ Excuse me. Yes? Nan Vishwas Dharana anta, advocate. You Lakshata. Hi. Hi. Ninne neevu nam manege bandidri anta kaanutte. KAO5M1125? Howdo. Ad namde kaaru. I must say you are a very keen observer. Thank you. Adra anna manele ilvalla. Paravagilla. Namage nimmatrane kelsa aittu. Mr. Lakshman Tirtha avaru kole agidna. ನೀವು ಕಣ್ಣಾರೆ ನೋಡಿದ್ದು ನಿಜ ತಾನೆ ಇಲ್ಲ ಅಂತ ನಿಮ್ಮಣ್ಣ ವಾದ ಮಾಡ್ತಿದ್ದಾರೆ ಆದ್ರೆ ನಮಗೆ 100% ಖಾತ್ರಿ ಇದೆ ನೀವು ಆ ಮರ್ಡರ್ ನ ವಿಟ್ನೆಸ್ ಮಾಡಿದ್ದೀರಾ ಅಂತ ಆ ಕೇಸ್ನ ಪ್ರಾಸಿಕ್ಯೂಷನ್ ಗೆ ನಿಮ್ಮ ಸಾಕ್ಷಿ ನಮಗೆ ಬೇಕು ಯು ಹ್ಯಾವ್ ವಿಟ್ನೆಸ್ ದಟ್ ಮರ್ಡರ್ ಇಸ್ ಇಟ್ ನಾಟ್ ಟ್ರೂ ನೋ ನೋ ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಐ ಡೋಂಟ್ ನೋ ಎನಿಥಿಂಗ್ ಮಿಸ್ ಪಾಲಿಕ ಐ ಡೋಂಟ್ ನೋ ಎನಿಥಿಂಗ್ ಅಂಕಲ್ ಅಂಕಲ್ ನಿಮ್ಗೆ ಏನು ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆ ಕೊಲೆ ನಡೆದಿದ್ದ ಸತ್ಯ ಅನ್ನೋ ಸುಳ್ಳು ಅಷ್ಟೇ ಹೇಳಿ ಸಾಕು ಮಿಕ್ಕಿದ್ದು ನಾನು ನೋಡ್ಕೋತೀನಿ ನಿಮ್ಗೆ ಯಾರ ಭಯನೂ ಬೇಕಾಗಿಲ್ಲ ನೀವು ಸುಮ್ಮನೆ ಆದ ತಕ್ಷಣ ಸತ್ಯ ಸುಳ್ಳು ಆಗೋಕೆ ಸಾಧ್ಯ ಅಲ್ಲ ಮಿಸ್ಟರ್ ವಿಶ್ವಾಸ್ ರೇ ನಿಮ್ಗೆ ಹೇಳಿದ್ದೇನು ನಾನು ಪರವಾಗಿಲ್ಲ ನನ್ನ ತಂಗಿ ತಂಟೆಗೆ ಬರಬೇಡಿ ಅಂತ ನೀವು ಮಾಡ್ತಾ ಇರೋದೇನು ಐ ಆಮ್ ಸಾರಿ ನೀವು ಮಾಡ್ತಾ ಇರೋದಕ್ಕಿಂತ ದೊಡ್ಡ ತಪ್ಪಲ್ಲ ನಂದು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ತಂಗಿನ ನೋಡಿದ್ದೆ ತಪ್ಪು ನಾನು ನೋಡ್ತಾ ಇರೋದು ನಿಮ್ಮ ತಂಗಿನಲ್ಲ ಮುಗ್ಧವಾದ ಮುಖದಲ್ಲಿ ಬೈದ ರೂಪ ತಾಳಿರೋ ಸತ್ಯಾನ ಗೆಟ್ ದ ಹೈ ಲಾಟ್ ಆಫ್ ಹಿಯರ್ ಗೆಟ್ ಔಟ್ ಗೆಟ್ ಲಾಸ್ಟ್ ಇದೊಂದು ಬಿಟ್ರೆ ಬೇರೆ ಏನು ಬರಲ್ವಾ ನಿಮಗೆ ಕೂತ್ಕೊಳ್ಳೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಎಲ್ಲರಿಗೂ ನ್ಯಾಯ ಸಿಗ್ಲಿ ಜಸ್ಟಿಸ್ ಫಾರ್ ಆಲ್ 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 ನಾಟ್ ಅಟ್ ಆಲ್ ನೋಡಿ ಯಾರು ಏನು ನನಗೆ ಅಂತೆ ಐ ಮಾಡ್ ಬಾದರ್ ನಿಮ್ಮ ನ್ಯಾಯ ನೀತಿ ಧರ್ಮನೆಲ್ಲ ಬಿಡಿಸಿ ನೋಡ್ತಾರೆ ನಾನು ಅದರಲ್ಲಿ ಮೂರು ಮೂರು ಕಸಿನ ತಿಳಿದಿಲ್ಲ ನೋಡಿ ಅದೆಲ್ಲ ಬೇಡ ನನಗೆ ನಿಮ್ಮ ಹತ್ರ ಮಾತಾಡೋಕೆ ಟೈಮ್ ಇಲ್ಲ ಗೆಟ್ ದ ಹೈ ಲಾಟ್ ಆಫ್ ಹಿಯರ್ ಮಿಸ್ಟರ್ ಕರ್ಗಾ ಲಿಸನ್ ಟು ಮೀ ಪ್ಲೀಸ್ ತಂದೆ ಬರ್ದು ನಾನು ಹೋಗ್ತೀನಿ ನಾನು ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ ಯಾರಿಗೂ ಬೇಡದಿರೋ ವಿಷಯ ನಿನ್ಗೆ ಯಾಕೆ ಅಂತ ನನ್ ಮಾತು ಕೇಳ್ತಿಲ್ಲ ನೀನು ಅವ್ರು ಬರಲ್ಲ ನೀನ್ ಬಿಡಲ್ಲ ಮತ್ತೆ ನಾನು ಸಾಕಾಗೋಯ್ತು ನಡಿ ವಾಪಸ್ ಹೋಗೋಣ ವಿಶ್ವಾಸ್ ಇನ್ನು ಇಲ್ಲಿದ್ದು ಏನ್ ಮಾಡ್ಬೇಕು ಅಂತಿದ್ಯಾ ಕಮಾನ್ ಯಾರ್ ಐ ಫೆಡ್ ಅಪ್ ಆಫ್ ದಿಸ್ ಪ್ಲೇಸ್ ಲೆಟ್ ಅಸ್ ಪುಶ್ ಆಫ್ ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಕೆಲಸ ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಬಂದಾಗಿನಿಂದ ಪಂಜೆ ಮಾಡೋ ಹತ್ರ ಹೋಗೋಣ ಹೋಗೋಣ ಅಂತ ಇದೆಯಲ್ಲ ಅಲ್ಲೋಗ ಏನ್ ಮಾಡ್ತೀಯಾ
ಅದೇ ತರದ ಆಫೀಸ್ಗಳು ಹಾಳ ಟ್ರಾಫಿಕ್ ಹೋಗೆ ಕಬ್ಬುಗಳು ಬಾರುಗಳು ಅರ್ಥದಿಂದ ಹಲೋ ಹಾಯ್ ಬಾಯ್ ಯಾವನ ತಲೆ ಮೇಲೆ ಕಾಲು ಇಡ್ತಾರೆ ಯಾವನ ಬಾಡಿ ಮೇಲೆ ಕಾಲು ಹರಿಸ್ತಾರೆ ಎಲ್ಲ ಕಡೆ ಅನ್ಯಾಯ ಅಕ್ರಮ ಅದೇ ಬಂಡಾಯದ ಕೂಗುಗಳು ಉತ್ತರ ಮತ ಯಾವುದಕ್ಕೂ ಇಲ್ಲ ಇದರ ಮಧ್ಯೆ ನೀನು ನಿನ್ನ ಆಸೆ ಹಾ ಓಕೆ ಬಾ ಇವತ್ತು ಇಬ್ಬರು ಮದುವೆ ಮಾಡ್ಕೊಂಡು ಮಗುವಿಗೆ ನಾಮಕರಣ ಮಾಡೋಣ ಹಾ ಬಾಂಬ್ ದೇವ ಕಲೆಕ್ಷನ್ ಜಾನಿ ಪಿಕ್ ಪಾಕೆಟ್ ಮಂಜ ಅಂತ ದೇಶ ಏನಾದ್ರೇನು ನಾವು ಸುಖವಾಗಿದ್ರೆ ಸಾಕು ನಂಗ ಲುಂಗಿ ಅಷ್ಟೇ ನಮ್ಮ ಜೀವನ ಸತ್ತವರ ಸಮಾಧಿ ಪಕ್ಕದಲ್ಲಿ ಇದ್ರೂ ಸರಿನೇ ಹಾಲು ತುಪ್ಪ ಬಿಡೋದೇ ಆದ್ರೂ ಸರಿನೇ ಬಿಡೋದೇ ಬೇಡವೇ ಎಲ್ಲಂತ ಮಲ್ಕೋಣ ಸುಖ ತಾನೇ ಮುಖ್ಯ ಚಲೋ ಕಾರಲ್ಲಿ ಹೋಗ್ತಾ ರೋಡ್ ಉದ್ದಕ್ಕೂ ಮಕ್ಕಳು ಮಾಡ್ತಾ ಹೋಗೋಣ ದೇಶ ತುಂಬಾ ನಮ್ದೇ ಮಕ್ಕಳು ಕೆಲವರಿಗೆ ಕೈ ಇದ್ರೆ ಕಾಲಿಲ್ಲ ಕಾಲಿದ್ರೆ ಕಣ್ಣಿಲ್ಲ ಸ್ಟಿಕ್ಕರ್ ಅಲ್ಲಿ ಮಾತ್ರ ಐ ಲವ್ ಯು ಇಂಡಿಯಾ ಕೈಯಲ್ಲಿ ಭಿಕ್ಷಾ ಪಾತ್ರೆ ಬರೆ ಬಾ ಇವತ್ತು ಆಗಿದಾಗ ಹೋಗ್ಲಿ ಎಲ್ಲದಕ್ಕೂ ಜನಗಣಮನ ಆಡೇ ಬಿಡೋಣ ಬಾರೆ ಬಾರೆ ನನ್ನ ಸಂತಾನ ನಿಮಗೆ ಹೇಳಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಐ ಮಸ್ಟ್ ಲುಕ್ ಟು ವಿನ್ ದಿಸ್ ಗೇಮ್ ಇಲ್ಲ ಅಂದ್ರೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆಲ್ ರೈಟ್ ನೀನು ಹೋಗ್ಲೇಬೇಕು ಅಂದ್ರೆ ಬಿಟ್ಬರ್ತೀನಿ ಮಾರಲ್ ಸಪೋರ್ಟ್ ತರ ನನ್ನವ್ರು ಯಾರೋ ಒಬ್ರು ನನ್ನ ಪಕ್ಕದಲ್ಲಿ ಇದ್ದಾರೆ ಅನ್ನು ಒಂದು ವಿಚಿತ್ರವಾದ ಸಮಾಧಾನ ಬಟ್ ನೆವರ್ ಮೈಂಡ್ ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಐ ಕ್ಯಾನ್ ಬಾ ಚಲೋ ಹೋಗೋಣ ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಇನ್ನೊಂದ್ ಸಲ ವಾಪಸ್ ಹೋಗ ಮಾತಾಡಲ್ಲ
ಅವನು ಈ ಜಗತ್ನಲ್ಲಿ ಹುಟ್ಟಿರ್ಲಿಲ್ಲ ಅನ್ನೋ ಸುದ್ದಿ ಇನ್ನೆರಡು ದಿನದಲ್ಲಿ ನನಗೆ ತಲುಪಬೇಕು. ಅವನ ಸಂಹಾರಕ್ಕೆ ಯಾವ ಆಯುಧ ಬೇಕಾದರೂ ಆರಿಸ್ಕೋ. ಸವಾರಿಗೆ ಜೀಪ್ ಇದೆ. ಅಲರ್ಟ್ ಆಗಿರು. Leave me!
ಸಾರಿ ಐ ಆಮ್ ವೆರಿ ಸಾರಿ ನಾನು ಯಾವತ್ತೂ ಈ ರೀತಿ ನಡ್ಕೊಂಡು ನಾನಲ್ಲ ನೀವೆಲ್ಲ ಓಡೋಗಿ ಬಿಡ್ತೀರ ನನ್ನ ಆವೇಶದಲ್ಲಿ ಹೀಗೆ ಐ ಆಮ್ ಸಾರಿ ಫಾರ್ ದ ಟ್ರಾಬಲ್ ನೋವಾಗಿದ್ರೆ ಕ್ಷಮಿಸ್ಬಿಡಿ ಒತ್ತಾಯ ಹಿಂಸೆಯಿಂದ ಕೆಲಸ ಆಗಲ್ಲ ಅಂತ ನನಗೆ ಗೊತ್ತು ಅದು ನನಗೆ ಇಷ್ಟನೂ ಇಲ್ಲ ನೀವು ದಾರಿ ತೋರಿಸಿದ್ರೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅದರ ಬದಲು ನನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಾ ಇಲ್ಲ ಖಂಡಿತ ಇಲ್ಲ ನಿಮ್ಮ ಸಹವಾಸನೇ ಬೇಕಾಗಿಲ್ಲ ಸಾಕ್ಷ್ಯ ಹೇಳ್ತೀನಿ ಜನಪಾ ನೀವೆಲ್ಲ ಈಗಲೇ ಕಾರು ನುಗ್ಗಿ ನಮ್ಮ ಪಾಲೇನ ಆ ನಾಯಿ ಅದನ್ನ ಹೋಗೋಣ ನಾನು ರೈಫಲ್ ತಗೊಂಡು ಬರ್ತೀನಿ ನೀವೆಲ್ಲ ಅವನ ರೌಂಡ್ ಅಪ್ ಮಾಡಿ ಸಿಕ್ಕರೆ ಕೊಚ್ಚಾಕ್ಬಿಡಿ ಬಿಡಬೇಡಿ ಹೋಗಿ ಇಂಪಾರ್ಟೆಂಟ್ ಅದೇ ಉಸಿರು ದೇಶಕ್ಕೆ ಸರ್ಕಾರ ಮಗುಗೆ ತಾಯಿ ಗಂಡನಿಗೆ ಹೆಂಡತಿ ಇದ್ದಾಗೆ ನ್ಯಾಯಕ್ಕೆ ಸಾಕ್ಷ್ಯ ನಿನ್ನ ಒಂದು ಮಾತಿನಿಂದ ಭೂತಾಕಿರ ಸತ್ಯನ ಅಗಲು ತೆಗೆಯಷ್ಟು ಶಕ್ತಿ ಇದೆ ಹಾ ಆದ್ರೆ ನೀವೆಲ್ಲ ಹೇಳ್ತೀರ ಬಿಡಿ ನಿಮ್ಮದು ನಿಮಗೆ ಬೇರೆಯವರಿಗೆ ಜೀವ ಕೊಡೋ ಅಭ್ಯಾಸ ನಿಮಗಿಲ್ಲ ಈಗಿನಿಂದ ಈ ಜೀವ ನಿನಗೆ ನಿಮ್ಮ ಅಣ್ಣ ಅವನು ಒಪ್ಪಲ್ಲ ಅವನ ಕಣ್ಣ ತಪ್ಪಿಸಿ ಕಾರ್ಯಾನ್ ಸಾಧಿಸಬೇಕು ಈ ಕಾರ್ ದಾಟಿದ ಮೇಲೆ ಮೇನ್ ರೋಡ್ ಸಿಗುತ್ತೆ ಅಲ್ಲಿಂದ ಯಾವುದಾದರೂ ಬಸ್ ಓ ಲಾರಿನೋ ಹಿಡಿಬೇಕು ನೀ ನನ್ನ ಯಾವುದು ಸುಳಿಯಲ್ಲಿ ಸಿಕ್ಕಿಸ್ತಾ ಇಲ್ಲ ತಾನೆ ಸುಳಿಯಲ್ಲಿ ಸಿಕ್ಕಿರೋಳು ನಾನು ನೀನಲ್ಲ ಕಮ್ ಆನ್ ವಿಶ್ವಾಸ್ ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ನಡಿ ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಅಂತ ಟ್ರ್ಯಾಪ್ ಇಟ್ಟಿರ್ತಾರೆ ಅದರಲ್ಲಿ ಏನಾದರೂ ಸಿಗಾಕೊಂಡ್ರೆ ಅಷ್ಟೇ ಸರ್ಕಾರ ಪ್ರಾಣಿಗಳನ್ನ ಬೇಟೆಯಾಡೋದು ನಿಷೇಧ ಮಾಡಿದ ಮೇಲೂ ಇದೆಲ್ಲ ನಡೀತಾ ಇದೆಯಾ ನಿಷೇಧ ಇರೋ ಜಾಗದಲ್ಲಿ ತಾನೆ ಜಾಸ್ತಿ ಉಲ್ಲಂಘನೆನು ಇರೋದು ವಿಶ್ವಾಸ್ ಏನದು ನಾ ಹೇಳಿರಲಿಲ್ಲ ಟ್ರ್ಯಾಪ್ ಅಂತ God is great. Get up. ಮುಗಿಸುವಂತಾನೆ ಹೊರತು ಹುಡುಗಿನೇ ಹೊಡ್ಕೊಂಡು ಹೋಗುವಂತ ಅಲ್ಲ ಹುಡುಗಿರಿ ಯಾರೇ ಆದ್ರು ಈ ನಾಯಕರ ಸೊತ್ತು ಈ ಹುಡುಗಿನಾಗೆ ಆ ರಾಕ್ಷಸನ ಪ್ರಾಣ ಆಯ್ತು ನಾನು ಯಾರು ಕೊಲ್ಲದು ಬಿಡೋದಿಲ್ಲ ಅವ್ರೇನ್ ತಪ್ಪು ಮಾಡಿಲ್ಲ ಇನ್ನಂತ ಪಾಳ್ಳೆಗಾರಿಂದ ರೈತರ ಮುಕ್ತರ ಮಾಡಕ್ ಹೊರಟಿದ್ದಾರೆ ಅವ್ರನ್ನ ಕೊಲ್ಲೋದಿರ್ಲಿ ಅವ್ರನ್ನ ಮುಟ್ಟೋದು ಮಹಾ ಅಪರಾಧ ಹೀಗಂತ ಮೊದ್ಲೇ ಗೊತ್ತಿದ್ರೆ ಉಪ್ಸ ಬಿಡೋ ಹಾವು ತರ ಒದ್ದಾಡ್ತಿದ್ದ ನಿನ್ನ ಮರಳ ಗಾಡ್ನಾಗೆ ಮಲಗಿಸಿ ಮಣ್ಣು ಮಾಡಿ ಹಾಲು ತುಪ್ಪ ಒಯ್ದು ಬರ್ತಿದ್ದೆ ಈಗ ಕಾಲ ಮಿಂಚಿಲ್ಲ ಈ ಕರ ಇದ್ರೆ ಅಸತಾನಾಗೆ ಬತ್ತದೆ ಸುಟ್ರಾಯ್ತು ಸರ್ಕಾರಗೆ ಕತ್ತಿ
ಪಾಲಿಕಾ ಮಿಸ್ ಪಾಲಿಕಾ 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 ನಂದನು ತಪ್ಪಿಲ್ಲೋ ಅವನ್ನ ನೀನು ಬ್ಯಾಗ್ ಚೂಪಿಟ್ಟು ನಾನೇ ಆದ್ರೆ ಅವ ನನ್ ಕಣ್ಣಿಗೆ ಮಣ್ಣಿರ್ಸಿದ ನಿಮ್ ತಂಗಿಗೆ ಹೇಳಾನೆ ಬಲ್ದಂಗೆ ನೀನು ಬಂಟಾನೆ ಆಗೇನೋ ಬಾ ಬಂಟ ಅಲ್ಲ ಕಣಲೇ ನಮ್ಮನೆ ಕಳಗಂಟ ವಜ್ರ ಕತ್ತವನ ವಜ್ರ ಅದಕ್ಕೆ ಶಾಮಿಲ್ ನೀನು ಹುಲಿ ಉಗುರು ನೀರು ಗುಂಡಿತವ ನಿಮ್ ಜನ ಸತ್ತಿದವರಲ್ಲ ಯಾಕೆ ಏನಾಯ್ತು ನನ್ ತಂಗಿ ಇಲ್ಲಿ ಯಾರು ಹಾಕಿದ ಹಿಡಕ್ಕೆ ನಿನ್ ತಂಗಿ ಸಿಕ್ಬಿದ್ದಿಲ್ಲು ನಾವ್ ಹಾಕಿ ನಾವು ಹಿಡಿಯೋಣ ಅಂತ ಹೋದ್ವಿ ಆಶ್ರಾಕವ ಹುಚ್ಚಿಡ್ದ ಆನೆ ಹೆಂಗ್ ಬಂದು ನಮ್ಮನ್ನೆಲ್ಲ ತೊಳೆದು ಓಡಿಸ್ಬಿಟ್ಟ ಅವ್ರು ಇನ್ನು ಆ ಗುಂಡಿ ತಾವಾನೆ ಅವರೇ ಸಿವನೆ ನಮ್ ನಾಯ್ಕರ ಮೇಲೆ ಆನೆ Thank you.
ಸಾಕ್ಷಿನ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಓಕೆ ಇವತ್ತು ಇವೆಲ್ಲದರ ಸಮಾಧಿ ನಿನ್ನಿರ್ಬೇಕು ಇಲ್ಲ ನಾನಿರ್ಬೇಕು
me, fool! You bastard! ಸತ್ಯನ ಸುಳ್ಳು ಹಗ್ಗ ಮಾಡಿ ನಿನ್ನ ತಂಗಿಯ ನೇಣ ನಾಳೆ ಆಕೆ ಮದುವೆ ಆದಾಗ ನೀನೊಬ್ಬ ದೇಶದ್ರೋಹಿ ನಿನ್ನ ತಂಗಿ ಏಡಿ ವಂಶದವಳು ಸತ್ಯಕ್ಕೆ ಗೋರೆ ಕಟ್ಟದವರು ಅಂತ ಗೊತ್ತಾದಾಗ ಯಾವುದೋ ಕಲಂಕಾರ ಕುತ್ತಿಗೆ ಕಟ್ಕೊಂಡಾಗೆ ಕಳ್ತಿ ನಿನ್ನ ತಂಗಿನ ಹಾಳು ಬಾವಿ ಕಳೆದಾಗಲೇ ಗೊತ್ತಾಗೋದು. ಮತ್ತೆ ಹೇಳಣ್ಣ, ಸತ್ಯನ ಯಾಕೆ ಬಚ್ಚಿಡ್ತಾ ಇದ್ಯಾ? ನಿನ್ನ ಅವರು ಕೊಂದು ಬಿಡ್ತಾರಮ್ಮ, ಕೊಂದು ಬಿಡ್ತಾರೆ. ಅವ್ರ ಜೊತೆ ನಾನು ಇದ್ದವನು, ಆ ಜನ ಅಂತ ಕಟುಕರು ಅಂತ ನನಗೆ ಗೊತ್ತು. ನಾನು ಇಲ್ಲಿ ಬಂದು ಕಣ್ ತಪ್ಪಿಸಿ ವಾಸ ಮಾಡ್ತಿರೋಕೆ ಅವರೇ ಕಾರಣ. ಏನ್ ಹೇಳ್ತಿದ್ಯಾ? ಹೌದಮ್ಮ, ನಾನು ಇಷ್ಟು ವರ್ಷ ಹೇಳಿದ್ದೆಲ್ಲ ಒಂದು ಕಟ್ಟು ಕತೆ. ನಾನು ಯಾವ ಕಾರ್ಮಿಕ ನಾಯಕನೂ ಅಲ್ಲ, ಈ ದೇಶದ ಯೋಧ, ಆಂಟಿ ಡ್ರಗ್ಸ್ ಆಫೀಸರ್. ನನಗೂ ಜೈಜಗೂ ಮೊದಲಿಂದಲೂ ದ್ವೇಷ ಇತ್ತು. ಅವ್ನು ನಿದ್ದೆ ಮಾಡಿ ಮೂರು ದಿನ ಆಯ್ತು, ಬಾಯಿ ಬಿಡ್ತಾನೆ ಇಲ್ಲ. ನಾವು ಇರೋ ಗೋಡನ್ನೆಲ್ಲ ತಲಾಶ್ ಮಾಡಾಯ್ತು, ಏನು ಕ್ಲೂ ಸಿಗ್ತಾನೆ ಇಲ್ಲ. ಆ ಜೆಜೆಗೆ ವಿಷಯ ಹೇಗ್ಲಿಕ್ ಆಯ್ತೋ ಗೊತ್ತಿಲ್ಲ, ಫೋನಲ್ಲಿ ಬಾಯಿಗೆ ಬಂದಾಗ ಬೈತಿದ್ದ. ಅವನ್ನ ಮುಟ್ಟಿದ್ರೆ ನಿಮ್ಮನ್ನ ಜೀವ ಸಹಿತ ಉಳಿಸಲ್ಲ ಅಂತ ಕಿರ್ಚಾಡ್ತಿದ್ದ. ನನ್ ಗೊತ್ತಿಲ್ಲ, ನಾನ್ ಬರೀ ಫ್ಯಾಮಿಲಿ ಡಾಕ್ಟರ್ ಅಷ್ಟೇ, ಅವ್ರಿಗೆ ನನಗೂ ಅವ್ರಿಗೂ ಬೇರೆ ಯಾವ ಸಂಬಂಧನೂ ಇಲ್ಲ. ಲಿಮಿಟ್ ಟು ಸ್ಲೀಪ್, ಲಿಮಿಟ್ ಟು ಸ್ಲೀಪ್. ನೀನ್ ನಂದಲ್ಲ ಕೃಷ್ಣ, ಸುಳ್ಳಾಗಲ್ಲ ಮಿಸ್ಟರ್ ಜೌರಾಯ್. ದುಬೈನಲ್ಲಿ ನೀವು ಕೊಟ್ಟ ಹಣ ತಲುಪದೆ ಶಾರುಖ್ ಬೆನ್ ಗ್ರೂಪ್ನವರು ನಿನ್ನ ಮುಖಾಂತರ ಜೈ ತರಿಸೋ ಡ್ರಗ್ಸ್ ನ ವಾಪಸ್ ಕೇಳ್ತಾ ಇದಾರೆ. ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ? ಸ್ಕೂಲ್ನಲ್ಲ, ಆಸ್ಪತ್ರೆಲ್ಲ, ಇಲ್ಲ ಕೆಮಿಸ್ಟ್ರಿ ಶಾಪು, ಅಂಡರ್ ಗ್ರೌಂಡು, ಎಲ್ಲಿ ಬಚ್ಚಿಟ್ಟಿದ್ಯಾ? ಕಮಾಂಡ್ ಹೇಳ್ಮೇ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಾನು ಮಲ್ಕೋಬೇಕು. ಲಿಮಿಟ್ ಟು ಸ್ಲೀಪ್, ಯು ಬಾಸ್ಟರ್ಡ್. ಬಾಸ್ಟರ್ಸ್ ನಾವಲ್ಲ, ನೀವು ಈ ದೇಶನ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಗಲ್ಲಿ ಗಲ್ಲಿಗಳಲ್ಲಿ ಡ್ರಗ್ಸ್ ಇಂಜೆಕ್ಟ್ ಮಾಡಿ ನರಸತ್ ನಾಡಿಗಳಲ್ಲಿ ಹೆಪ್ಪು ಕೊಟ್ಟು ರಕ್ತದ ಮಡಲಲ್ಲಿ ಬೇರೆ ಬಾಟನ್ ಹಾಸ್ಬೇಕು ಅಂತ ಇದ್ದೀರಾ? ಇದಕ್ಕೆಲ್ಲ ನಿಮ್ ಜನ, ನಿಮ್ ಮಕ್ಕಳೇ ಬಲಿ ಆಗೋದು. ನೀನೊಬ್ಬ ಡಾಕ್ಟರ್ ಆಗಿ ಇಂಥ ತಪ್ಪು ಮಾಡಬಾರ್ದು. ಕಮಾನ್, ನಾವು ಟೆಲ್ ಮೈ ಕಮಾನ್. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲೋ, ಸುಮ್ಮನೆ ನನ್ನ ಪ್ರಾಣ ಯಾಕೆ ತಿಂತಿದ್ಯಾ? ಸರ್ ಫೋನ್. ಯಾವೊಂದ ಫೋನು? ಜೇ ಜೆ ಸರ್. ಯಾರು ಅವನು? ಒಂದೆ ಈ ಊರಿನ ದೊಡ್ಡ ಮನುಷ್ಯ, ಎರಡು ಕೊಂಬು, ನಾಲ್ಕು ಕಾಲು, ಹತ್ತು ಕೈ, ಇಪ್ಪತ್ತಲ್ಲಿ ಇಪ್ಪತ್ನಾಲ್ಕು ಕಡೆ ಎತ್ತರ ಇದ್ದಾನ ಅವನು. ಇಲ್ವಲ್ಲ, ಮತ್ತೆ ಯಾವ ದೊಡ್ಡ ಮನುಷ್ಯ ರೇ? ಹೊರ ದೇಶದ ಹೆಸಗಿತ್ತನು, ನಾಯಿ ಅವನು. ನಮ್ಮ ದೇಶದ ಮುನ್ಸಿಪಾಲಿಟಿಗೆ ಏನು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಾಗಿದ್ರೆ ನೀವೊಂದು ಬೆಲ್ಟ್ ಹಾಕಿ ಸೀಲ್ ಒತ್ತಿ ಕಾರ್ಪೊರೇಷನ್ ಗಾಡಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ರು. ಇಲ್ಲಿದ್ಕೊಂಡು ಅಲ್ಲಿಂದ ತರ್ಸಿಂತಾನೆ. ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದವ್ರನ್ನ ಅವ್ನ ಮನೆ ಮುಂದೆ ಲೈನ್ ಆಗಿ ಕೂತಿದ್ನಲ್ಲ, ಯಾವ್ದು ಯಾವ್ದು ಬೇಕಾದ್ರೂ ಬಡ್ಕೊಂಡು ತಿನ್ಬೋದಾಗಿತ್ತು. ಹೇಯ್, ಕೇಳಿಸ್ತಾನೆ ನಾಯಿ ನನ್ನ ಮಗನೇ? ಪಾಲ ಮುದ್ರಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನಂತ ಕಂತ್ರಿ ನಾಯಿ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಇದು ಡಾಕ್ಟರ್ ಜವರನ್ ರಿಲೀಸ್ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಆನ್ ಬೇಲ್. ಹೇ, ಹೂ ಆರ್ ಯು? ಏನ್ ಹಾಗೆ ನುಗ್ಗಿದ್ರ? ವಾಟ್ ಡು ಯು ವಾಂಟ್? ಏನ್ ಬೇಕು ನಿಮಗೆ? ನಿಮ್ಮ ಮಾವನ ಮನೇನ ನುಗ್ಗಿ ಲೂಟಿ ಮಾಡಕ್ಕೆ ಏಯ್ ಬೇಲ್ ಕೊಟ್ಟಮೇಲೆ ಹಿಂದೆ ತರಲೆ. ಏಯ್, ಭಾನುವಾರ ಯಾರು ಜೈಲ್ ಸೆಂಡ್ ಮಾಡ್ತಾನೆ ನಿಮ್ಗೆ? ಇದು ಡುಪ್ಲಿಕೇಟ್, ನಿನ್ನ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ಹಾಗಾದ್ರೆ ಇದು ಹಾ
ಜರಾಮ್ ಆಂಬುಲೆನ್ಸ್ ಕರೆಸಿ ಲೋಡ್ ಮಾಡಿ ಮನೆ ಕಳಿಸಿ ರೆಸ್ಟ್ ತಗೊಳ್ಳಿ ರೈಟ್ 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 ಕಣ್ಣಿಂದ ಖಂಡಿತ ಮಾಡ್ತಾ ಬಟ್ಟಿ ಮಗ ಇಲ್ಲೇ ಇರ್ಬೋದು, ನನ್ನಿಂದ ತಪ್ಪಾಗೋಯ್ತು ಅಂತ ನಾನು ಹೇಳ್ತಾ ಇಲ್ಲ. ನೀನ್ ನನಗೆ ಹಿಡ್ಸಿದೀಯಾ, ನಿನಗೆ ಹಾಗೆ ಅನ್ಸಲ್ಲ ಅಂದ್ರೆ ಬಾಗಿಲು ತೆಗೆದಿದೆ. Mr. Arjun Karga, you have been accused as a drug dealer. Do you have anything to say on your own defense? ಈ ಆರೋಪನ ಸುಳ್ಳು. ನನಗೆ ಅವ ಮಾಫಿ ಕೆಂಗಾಗಲಿ, ಹೊರದೇಶ ಸಂಬಂಧ ಆಗಲಿ, ಇಲ್ಲ ದೇಶ ನಾಶ ಮಾಡೋ ಕೋಟ್ಯಾಂತರ ಡ್ರಗ್ಸ್ ನ ಸುಟ್ಟವನು ನಾನು. ನಾನು ಸ್ಮಗ್ಲಿಂಗ್ ಮಾಡ್ತೀನಾ? ಇಲ್ಲ, ಇದೆಲ್ಲ ನಿರಾಧಾರ. ಬಿಲೀವ್ ಮಿ, ಇದಕ್ಕೆ ಸಾಕ್ಷಿ ಯಾರು? ಮಿಸ್ ಬರ್ತಾ, ನನ್ನ ಇವರ ಸಂಬಂಧ ಹೆಂಡತಿ ಗಂಡಂದು. 10 ಕೋಟಿ ಬಾಳೋ ಎರಡು ಮನೆನ ನನ್ನ ಹೆಸರಿಗೆ ಮಾಡಿಸಿದ್ದಾರೆ. ಅಷ್ಟು ದುಡ್ಡು ಹೇಗೆ ಬಂತು ಅಂತ
ಮನೆಯಲ್ಲಿ ಡ್ರಗ್ಸ್ ಸಿಕ್ಕಾಗಲೇ ನನಗೆ ಗೊತ್ತಾಗಿತ್ತು. ಇವರು ಗವರ್ನಮೆಂಟ್ ಕೆಲಸದಲ್ಲಿದ್ದು ದೇಶಕ್ಕೆ ದ್ರೋಹ ಬಗ್ಗಿತಿರು ಸ್ಮಗ್ಲರ್ ಅಂತ. ಅರ್ಧ ಏನಿದೆಲ್ಲ ಮಿಸ್ಟರ್ ಕರಗ, ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್. ಮನೆ ಡಾಕ್ಯುಮೆಂಟ್ಸ್ ಏನಾದ್ರು ಇದೆಯಾ? ಇದೆ ಸರ್, ನನ್ನ ಬ್ರದರ್ಸ್ ಹತ್ರ ಇದೆ ಸರ್. These are the documents. No, no. Idella pre-planned. Yes, believe me. Ivrella nan tule mattu sanchu. Yes. What the hell is going on here? Come on. Tell me. Hey, yar nivella? Yar nivella? Yen nadta idira? Ha? Yen nadta idira? Nan enquiry madanta ee kadam helikotra? Ha? Then who recommended this enquiry? Come on. Come on. What's going on here? What's going on here? Hey, brother. ನಿನಗೋಸ್ಕರ ಪ್ರಾಣ ಬೇಗ ಕೊಟ್ಟು ಹೇಳಿದೆ, ಇದನ್ನೇ ಕೊಡೋದು? ಯು ಬಿಚ್, ನೀನು ಉಳಿಬಾರ್ದು. ಐ ವಾಂಟ್ ಲಿವ್ ಯು. ಐ ಕಿಲ್ ಯು. ಐ ಕಿಲ್ ಯು ಬಿಚ್. ಐ ಕಿಲ್ ಯು. ಐ ಕಿಲ್ ಯು. ಟೇಕ್ ಮೈ ವೈಫ್. ಬಾಸ್ಟರ್ಡ್. ಐ ವಾಂಟ್ ಲಿವ್ ಯು. ಐ ಕಮ್ ಬ್ಯಾಕ್. ಐ ಕಮ್ ಬ್ಯಾಕ್. ಐ ಕಮ್ ಬ್ಯಾಕ್. 2 ವರ್ಷ ಶಿಕ್ಷೆ, 5 ಲಕ್ಷ ಜುಲ್ಮಾನೆ. ಆಗ ಯಾರು ನನಗೆ ಆಗಲಿಲ್ಲ. ನಿನ್ನಂತ ಎಷ್ಟು ಜನ ಹೆಣ್ಮಕ್ಳು ಇಂಥವ್ರ ಕೈ ಸಿಕ್ಕಿ ಹಾಳಾಗ್ತಾಯಿದಾರಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನಾದರೂ ಕಾಪಾಡೋಣ ಅಂತ ಬಂದೆ. ಐ ಲವ್ ಯು ಬರ್ತಾ, ಐ ಲವ್ ಯು. ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಮೇಲೆ ನನ್ನ ಕಣ್ಮುಂದೆ ಸುಳಿದಿದ್ದು ನನ್ನ ತಂಗಿ. ನನಗೊಂದು ಭವಿಷ್ಯ ಇರಲಿಲ್ಲ, ಅವಳು ಚೆನ್ನಾಗಿರ್ಲಿ ಅಂತ ಸಿಟ್ಟಿಂದ ದೂರ ಬಂದೆ. ಈಗ ಅವಳೇ ನನ್ನ ಸರ್ವಸ್ವ, ಅವಳ ಸುಖನೇ ನನ್ನ ಸುಖ. ಈಗ ಅವಳನ್ನ
ಅವರ ಮುಂದೆ ಸಾಕ್ಷ್ಯ ನಿಲ್ಲಿಸಿದ್ರೆ ಜೀವದ ಬಿಡ್ಬಿಡ್ತಾರಾ? ಇಲ್ಲ ವಿಶ್ವಾಸ್, ಇದು ಭ್ರಷ್ಟಾಚಾರ ಜಗತ್ತು, ಇಲ್ಲಿ ಜೀವಕ್ಕೆ ಯಾವ ಬೆಲೆನೂ ಇಲ್ಲ. ಹಾಗಾಗಿರೋದು ತಲೆ ಮರೆಸ್ಕೊಂಡು ಬದುಕ್ತಾ ಇರೋ ನಮ್ಮಿಂದ, ಭ್ರಷ್ಟಾಚಾರನ ಧಿಕ್ಕರಿಸಿ ನಿಲ್ಲಕ್ಕಾಗದೇ ಇರೋ ನಮ್ಮಂತ ಹೇಡಿಗಳಿಂದ. ನಾವು ನಿಜವಾಗ್ಲೂ ಈ ದೇಶದ ಮಕ್ಕಳೇ ಆಗಿದ್ರೆ, ಈ ದೇಶನ ಫ್ರೀಚೋರ ಆಗಿದ್ರೆ, ನೂರಾರು ಮುಖ ಹೊತ್ತು ರಾಜ್ಯಭಾರ ಮಾಡ್ತಿರೋನ್ನ ಧಿಕ್ಕರಿಸಿ ನಿಲ್ಲಬೇಕು. ಸಾವು ನೋವುಗಿಂತ ಮುಖ್ಯವಾದ್ದು ಸತ್ಯ ಅನ್ನೋದು. ಸತ್ತಾದ್ರೂ ಸರಿ, ಅದನ್ನ ಇಲ್ಲಿ ನೆಟ್ ಹೋಗ್ಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ದೇಶ ನಿಂತಿರೋದೆ ನಿಮ್ಮಂತ ಶಕ್ತಿವಂತರ ಹೆಗಲ ಮೇಲೆ. ನೀವೇ ಹಿಂಜರಿದ್ರೆ ದೇಶಕ್ಕೆ ಸಾವೇ ಗತಿ. ನಾವು ಹಾಗಾಗಬಾರ್ದು. ತಾಯಿ ನಾಡಿಗೆ ಆಗಿದ್ರು ಜೀವ ಹರಿತು ರಕ್ತ ಇದ್ದು ವ್ಯರ್ಥ. ಈ ಸತ್ಯಕ್ಕೆ ಸೆಕ್ಯೂರಿಟಿ ಜೀವ ಆಗಿದ್ರೆ ನೀವು ತಲುಪೋ ಗುರಿಗೆ ನಾನ್ ಶಕ್ತಿ ಆಗ್ತೀನಿ. ಐ ಆಮ್ ಪ್ರೌಡ್ ಆಫ್ ಯು. ಹಲೋ ಪವಾರ್ ಹಿಯರ್. ಹಲೋ ಪವಾರ್, ನಾನು ವಿಶ್ವಾಸ್ ಕುದುರೆಗುಂಡಿಯಿಂದ. ವಿಶ್ವಾಸ್ ಏನೇ ನೀನು, ನೀನ್ ನಂಬ್ಕೊಂಡ್ರೆ ಬಿಡುಗಡೆ ಆಗ್ಬೇಕಾದ ಕೈದಿ ನೇಣುಗಂಬ ಇರೋ ಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಯ್ಯ ಇಷ್ಟಿನಿಂದ ಏನ್ ಮಾಡ್ತಿದ್ದೆ? ಒಂದ್ ಫೋನ್ ಇಲ್ಲ ಏನಿಲ್ಲ, ಇಲ್ಲೆಲ್ಲ ನಿನ್ ನಾಪತ್ತೆ ಆಗಿರೋದೇ ದೊಡ್ಡ ಸುದ್ದಿ ಆಗಿದೆ. ನನಗೂ ಕತೆಗಳು ಕಟ್ಟಿ ಸಾಕಾಗೋಯ್ತು. ಹೋದ ಕೆಲಸ ಏನಾಯ್ತು? ಹಣ್ಣು ಕಾಯ ಅರ್ಜುನ್ ಪಾಲಿಕ ಎಲ್ಲ ನನ್ ಜೊತೆ ಇದ್ದಾರೆ, ಸಾಕ್ಷಿ ಹೇಳೋದಕ್ಕೆ ಒಪ್ಕೊಂಡಿದ್ದಾರೆ. ನಿನ್ನ ಸೆಕ್ಯೂರಿಟಿನೇ ಅರ್ಜುನ್ ಶರತ್. ಅದ್ ಎಷ್ಟು ಬೇಗ ಅರೇಂಜ್ ಮಾಡ್ತೀಯೋ ಅಷ್ಟು ಬೆಟರ್. ಏನಯ್ಯ ಹೀಗ್ ಕೇಳ್ತೀಯ? ಆ ಜೆ ಜೆಗೆ ನಾಯಿ ಚೈನ್ ಹಾಕೋ ಚಾನ್ಸ್ ಬಿಡ್ತೀನ. ಅದಕ್ಕೋಸ್ಕರ ತಾನೆ ಪ್ರಾಣ ಒತ್ತೆ ಇಟ್ಟಿರೋದು. ಇನ್ 24 ಅವರ್ಸ್ ನಲ್ಲಿ ಸೆಕ್ಯೂರಿಟಿ ನೀನಿರೋ ಜಾಗ ಬಂದ್ ಸೇರುತ್ತೆ. ಅದನ್ನ ಲೀಡ್ ಮಾಡೋನು ಇನ್ಸ್ಪೆಕ್ಟರ್ ಯಾದವ್ ಅಂತ. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಸಿ ಯು ಸೂನ್. ಅದು ಕಾಲೇಜಲ್ಲಿ ಎನ್ಸಿಸಿ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಅಭ್ಯಾಸ ತಪ್ಪೋಗಿದೆ. ಈಗ ಒಂದ್ಸಲ ಹೊಡೆದ್ ನೋಡಿ. ಹಗಲು ಕನಸ ನಿಜ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಹಗಲು ಕನಸಲ್ಲ, ಹೀಗೇನೆ ತಗೊಳ್ಳಿ. ಏನಿದು ನನ್ನ ಹಗಲು ಕನಸು? ಐ'ಮ್ ಸಾರಿ. ಇವತ್ತಿನ ತೋಂಟದವ್ರಿಗೆ ನೀರ್ ತುಂಬ ಹಬ್ಬ. ಹೆಣ್ಣು ಗಂಡನ್ನ, ಗಂಡು ಹೆಣ್ಣನ್ನ ಆರಿಸ್ಕೊಳ್ಳೋ ದಿನ. ಇದನ್ನ ಉಟ್ಕೊಂಡ್ರೆ ನಿಮಗೂ ಹಕ್ಕು ಸಿಗುತ್ತೆ. ಇದು ನಮ್ಮ ಸಂಪ್ರದಾಯ. ಬೆಂಗಳೂರು ಹೋದ್ಮೇಲೆ ಇದೆಲ್ಲ ಆಗಲ್ಲ ಅಂತ ಇಲ್ಲೇ ಕೊಡ್ತಾ ಇದ್ದೀನಿ. ಈ ತರದ್ದು ನಿಮ್ ತಂಗಿ ನೋಡ್ತಾಳ? ಹೌದು, ಇದು ಅವಳಿಗೆ ಜನ್ಮಸಿದ್ಧ ಹಕ್ಕು. ಸೇ ಯು ಇನ್ ದಿ ನೈಟ್. ಬಾಯ್.
ಬಂದವ ಮುಟ್ಟಿದ ಮುಟ್ಟಿದ ಅಮ್ಮಮ್ಮ ಸರಿದಾಡೋ ನೋವು ಅಲ್ಲೊಮ್ಮೆ ಇಲ್ಲೊಮ್ಮೆ ನೋವು ಚಂಪಕಲ್ಲಿ ಅವನಾರೆ ಯಾರೆ ನೀನು ಮಾಡಿದ ಬೇರೆ Officers, sir, idrin da container hok agala ille tiriskoli van namu follow madli okay okay sir, sir. Vishwas? Yes. I'm JJ Yadav from Crime Branch. I'm Karga. Nice to meet you. This is my ID card. As per power's instruction, we have arranged the security for you, sir. Container ilavaru barokagala. Kshamsi. Illinda highway varugu van alam jothe prayana madbekagutte. Sorry to trouble you. 421484, pick up the luggage. Please, sir.
ನಿಮ್ಮ ಲಗೇಜ್ ಎಲ್ಲ ವ್ಯಾನ್ ಅಲ್ಲಿ ಬರುತ್ತೆ. ನೀವೇನು ವರಿ ಮಾಡಬೇಕಾಗಿಲ್ಲ. ಯು ಆರ್ ಸೇಫ್. ಹ್ಯಾಪಿ ಜರ್ನಿ ಸರ್. ಕ್ಲೋಸ್. ಒನ್ ಸೆಕೆಂಡ್ ಸರ್. From JJ, appointed to kill you. Look around. Van blast maadi ni munna kolbodagittu adre yavado chikku hudugi sakshi helutte tandru yaar nodana andre ivu. ಒಂದು ಸೈನ್ಯನ ಒಂದು ವಾರ ಸಾಕಷ್ಟು ಬಂಡವಾಳ ಇದೆ. ಕೊಬ್ಬಿದ ಜಿಂಕೆಗಳಿಗೆ ಎಲ್ಲ ಸವಲತ್ತು ಇದೆ. ಜೀವಂತ ಸಿಕ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ. ಕಂಟೈನರ್ ಬಾಗಲ್ ತಕ್ಷ ಇಲ್ಲ ನೀವು ಯಾರು ಉಳಿಯಲ್ಲ. ನಿನ್ನ ಉಳಿಸಿದ ಯಾಕೆ ಗೊತ್ತಾ? ನಾನು ನೋಡ್ಬೇಕಿತ್ತು ಅದ್ ಯಾವ ದೊಡ್ಡ ಜನ ಬಂದ್ರು ಅಂತ. ನೀನ ಆ ಜೆ ಜೆ ಬೂಟ್ ಲಾಯರ್ ಇದು ತಪ್ಪಿಸ್ಕೊಂಡ್ರ. ಐ ವಾಂಟ್ ದೋಸ್ ಬ್ಯಾಸ್ಟರ್ಡ್ಸ್ ಅಲೈವ್ ಅಲೈವ್ ಓಕೆ
Now go get them! Follow me! Fast! ಗಾಡಿ ನಿಲ್ಸ್ಬೇಡಿ ಅವ್ರು ಅವ್ನ ಕೊಲ್ಲಕ್ಕೆ ಬರ್ತಿದ್ದಾರೆ ಅವರು ಪೊಲೀಸ್ನವರಲ್ಲ ಅವರು ಸಾಕ್ಷಿನ ಕೊಲ್ಲಕ್ಕೆ ಬರ್ತಿದ್ದಾರೆ ನಿಲ್ಸ್ಬೇಡಿ ಪ್ಲೀಸ್ ಓಕೆ ಹೋಗ್ತಾ ಇರಿ ಹಾ ಹೂ ದ ಹೆಲ್ ಇಸ್ ಹಿ ಐ ಡೋಂಟ್ Thank you.
ಶಬಾಶ್. ಹೇ ಪಾಲಿಕ ನಿಂದ್ರು. ಅವಳನ್ನ ಕಾಪಾಡೋ ಜವಾಬ್ದಾರಿ ನಮ್ದು. ನಾವು ಅವಳಿಗೆ ಎಷ್ಟು ಹತ್ರವಾಗಿದ್ದೀವೋ ಅಷ್ಟು ಒಳ್ಳೇದು. ಅವಳು ಸುರಕ್ಷಿತವಾಗಿದ್ದಾಳೆ. ಹೌದು, ಸ್ವೆಟರ್ ಕಂಬಳಿ ಬೆಡ್ಶೀಟ್ ಒಂದು ಬೇಡ. ನಿಮ್ಗೆಲ್ಲ ಒಂದು ನೆಪ ಬೇಕು ಅಷ್ಟೇ. ನೆಪ ಏನಕ್ಕೆ ನೆಪ? ಪಾಪ ಏನು ಗೊತ್ತಿಲ್ಲ, ಬೆಂಕಿ ಪಕ್ಕ ಕೂತ್ರು ಮೈ ಬೆಚ್ಚಗಾಗ್ದಿರೋ ಹಿಮಾಲಯ ನೀವು. ಓ ಅಕ್ಷತಾ, ಹೇಳೋದೇನಿದ್ರು ನೇರವಾಗಿ ಹೇಳು. ಕಣ್ಣು ಮೂಗು ಬಾಯಿ ನಾಲ್ಗೆ ಉಪ್ಪು ಹುಳಿ ಯಾವ್ದು ಇಲ್ದಿರೋ ಹಾಗೆ ಆಗ್ತೀರ? ನಿಮ್ಗೆ ಏನ್ ಹೇಳಿ ಏನ್ ಪ್ರಯೋಜನ? ಏನು ಇಲ್ಲ, ನೀವಿಲ್ಲಿಂದ ಹೋಗಿ. ಮತ್ತೇನೋ ಹೇಳ್ಬೇಕು ಅಂತ ಹಿಂಸೆ ಮಾಡಿದೆಯಲ್ಲ. ನನಗೆ ಹಿಂಸೆ ಆಗ್ತಿತ್ತು ಅದಕ್ಕೆ. ನಿನಗೆ ಹಿಂಸೆನಾ? ಏನಕ್ಕೆ? ಪ್ಲೀಸ್ ಏನು ಇಲ್ಲ, ನೀವು ಹೋಗಿ ಅನ್ನಲ್ಲ. ಥ್ಯಾಂಕ್ಸ್. ಬಾಲಿ ಕಮ್ ಆನ್, ಏನು ಹುಡುಗಾಟ? ನಾವು ಈಗಾಗಲೇ 100 ಕಿಲೋಮೀಟರ್ ಹಿಂದೆ ಬಿದ್ದಿದ್ದೀವಿ. ಬೇಗ ಹೋಗಿ ಪವಾರ್ ಫೋನ್ ಮಾಡಬೇಕು. ಅವ್ರು ನಮ್ ಹಿಂದ್ ಬಿದ್ದಾರ ಅಂತ ಗೊತ್ತಿದ್ದು ನೀನ್ ಈಗ ಹುಡುಗಾಟ ಆಡ್ತಿದ್ಯಾ? ಪ್ಲೀಸ್ ಕಮ್ ಔಟ್ ಪಾಲಿ, ಕಮ್ ಔಟ್. ಬಿದ್ದವರು ಬೆನ್ಮೂಳೆ ಮುಟ್ಕೊಂಡು ಆಸ್ಪತ್ರೆ ಸೇರುತ್ತಾರೆ, ಯಾರು ಬರಲ್ಲ. ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್ ಹಿಯರ್. ಕಮ್ ಆನ್. Thank you.
ಒಂದು ನಿಮಿಷ ಇಲ್ಲೇ ಇರು, ನಾನು ಹೋಗಿ ಪವರ್ಗೆ ಫೋನ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಬ್ಯಾಂಗ್ಳೂರ್ ಒಂದು ಕಾಲ್ ಮಾಡಬೇಕು. ಪಾಲಿನ ರಸ್ತೆಗೆ ತಳ್ಳಿ ನೀನು ಸಹ ಮಾಮೂಲಿ ಹೆಂಗ್ಸ ಅಂತ ನಿರೂಪಿಸ್ಬಿಟ್ಟೆ. ನೀನ್ ತಿಳ್ಕೊಂಡ್ರಾಕೆ ನಮ್ಮಿಬ್ಬರ ಮಧ್ಯೆ ಯಾವ ಅಸಹ್ಯವಾದ ಸಂಬಂಧನೂ ಇಲ್ಲ. ಶೀ ಜಸ್ಟ್ ಎ ಕಿಡ್. ಅವಳು ತಿರುವಳಿಕೆ ಬರೋ ಹಾಗೆ ಬುದ್ಧಿ ಹೇಳ್ಬೇಕು, ಅದು ನಿನ್ ಧರ್ಮ. ಆದ್ರೆ ನೀನು ಎಡೋಬಿಟ್ಟೆ. ಗೋ ಗೋ, ಡೋಂಟ್ ಎವರ್ ಶೋ ಯುವರ್ ಫೇಸ್ ಟು ಮೀ. ಗೋ ಗೋ ಅವೇ. ಸರ್ ಸರ್, ಡಾಕ್ಟರ್ ನಿಮ್ಮನ್ನು ಕರೀತಿದ್ದ ಸರ್. ನಿಮ್ಮ ಹುಡುಗಿ ಪ್ರಜ್ಞೆ ಬಂದಿದೆ, ಬಹಳ ಕೂಗಾಡ್ತಿದ್ದಾಳೆ. ಏನ ಡಾಕ್ಟರ್, ಸ್ವಲ್ಪ ಎಮೋಷನಲ್ ಆಗಿದ್ದಾಳೆ. ಟ್ರೈ ಟು ಕಾಮ್ ಹರ್ ಡೌನ್. ಪಲಿ ಪಲಿ, ಏನಾಯ್ತ್ ಪಲಿ? ಕಾಮ್ ಡೌನ್ ಪಲಿ. ಎಸ್ ಎಸ್, ಅಫ್ಕೋರ್ಸ್ ಅಫ್ಕೋರ್ಸ್. ನಾನು ನಾನು ಐ ಲವ್ ಯು, ಐ ಲವ್ ಯು ಟು ಪಲಿ. Thank you.
ನಿಮಗೆ ಹೆದರ್ಕೊಂಡು ಓಡೋದು ಅಂದ್ಕೊಂಡ್ರಾ? ನಿಮ್ಮನ್ನ ಮೆಟ್ಟಕ್ಕೆ ಪೊಲೀಸ್ ಕಾಂಟ್ಯಾಕ್ಟ್ ಮಾಡಿದೆ, ಆದ್ರೆ ಅವ್ರ ಬಾಯಿನಲ್ಲಿ ನಿಮ್ಮ ನೋಟಿನ ಕಂತೆ ತುಂಬಿಕೊಂಡಿತ್ತು. ನಿಮ್ಮನ್ನ ಹಿಂಬಾಲಿಸ್ದೆ ಸಿ ಬೀಚ್ ನಲ್ಲಿ ನೀವು ಮಾಡಿದ ಅತ್ಯಾಚಾರಕ್ಕೆ ಐ ವಿಟ್ನೆಸ್ ಆದೆ. ಸಮುದ್ರದಲ್ಲಿ ನೀವು ಕೊಂದ ಅಕ್ಷತಾ ಬಾಡನ್ ತೆಗೆದು ಡೆಫರ್ ಮಾಡಿ ಬರ್ತಾ ಇದ್ದೀನಿ. ಸಾವ್ ಎಷ್ಟೇ ಆದ್ರೂ ಪರವಾಗಿಲ್ಲ, ಸತ್ಯ ನಿಮ್ ಕಾಲಿಡ ಸಾಯೋದಕ್ಕೆ ನಾನ್ ಬಿಡದಿಲ್ಲ. ನನ್ನ ಮುಖಕ್ಕೆ ವಿಸ್ಕಿ ಹೊಡೆದು ಏನಂದಿದ್ದೆ? ಇದ್ರೆ ಒಳ್ಳೆ ಮಕ್ಕಳಾಗಿರಿ, ಸೂಳೆ ಮಕ್ಕಳಾದ್ರೆ ಗಿಡ ಹೊಡಿತೀವಿ ಅಂತನ? ನಮ್ಮ ವ್ಯವಸ್ಥೆಗೆ ನಿಮ್ಮನ್ನ ತರೋಕೆ ಗಿಡ ಹೊಡೆಯೋರು ನಾವು ಮರೆ. ಕಾನೂನು, ನ್ಯಾಯ, ಸಮಾಜ, ದೇಶ ಏನಿದ್ರು ನಾವು ಹೇಳ್ದಾಗೆ ಕೇಳಬೇಕು, ಇಲ್ಲ ಬೀಜ ಹೊಡಿತಾನೇ ಇರ್ತೀವಿ. ನನ್ನ ರಾತ್ರಿ ರಾಣಿ ಆಗ್ತೀಯ. ನಿಲ್ಸಿ, ಇವನಿಗೆ ಬ್ಯಾಂಗ್ಳೂರ್ ಬಸ್ ಹತ್ಸಿ. ಒನ್ ಮಿನಿಟ್ ಜಜೆ, ಇವನ್ನ ಬಿಡೋದು ಸರಿಯಲ್ಲ, ಮುಗಿಸ್ಬಿಡೋಣ. ಕೋರ್ಟಲ್ಲಿ ಸತ್ಯದ ಪರ ವಾದ ಮಾಡೋಕೆ ಯಾರಾದ್ರೂ ಬೇಕಲ್ಲ. ನಮ್ ಕಡೆ ಯಾರಾದ್ರೂ ಡ್ರೈವರ್ ಕಂಡಕ್ಟರ್ ಇದ್ರೆ ಪತ್ತೆ ಹಚ್ಚಿ. Oh!
ಬಿಟ್ಟಿಯೋ? I want to save law, not my life. Come on. Don't! Catch that bastard. Come on, quick. Hey, catch them, I say. ಬೆಂಗಳೂರಿಗೆ ಅಲ್ಲಿ ಲಾಲ್ದು ಸಾಕಾಗೋಗುತ್ತೆ. ಆಗಿದಾಗಲಿ ಬೆಂಗಳೂರು ತಲುಪಲೇಬೇಕು. ತಲುಪಿದ್ರೆ ಸತ್ಯ ಮೇವ ಜಯತೆ, ಇಲ್ಲಾಂದ್ರೆ ನಾಡಿನ ಗಣ್ಯ ವ್ಯಕ್ತಿ ಎನಿಸಿಕೊಂಡಂತಹ ಜವಾಬ್ ಜನಾರ್ದನ್ ಉರುಫ್ ಜೆ ಜೆ ಮತ್ತು ಆತನ ಆಪ್ತ ಸಂಗಡಿಗರು ತಾರೀಕು 16/2/94 ರಾತ್ರಿ ಹಾಲಿಡೇ ಇನ್ ಹೋಟೆಲ್ ಟಾಯ್ಲೆಟ್ನಲ್ಲಿ ಹೋಟೆಲ್ ಮಾಲೀಕರ ಕೊಲೆಗೈದು ಹತ್ಯೆಗೆ ಸಾಕ್ಷಿಯಾಗಿದ ಲಕ್ಷ್ಮಣ್ ತೀರ್ಥ ಹಾಗೂ ಇದೇ ಕೇಸಿನ ವಿಚಾರಣೆಯಲ್ಲಿ ತೊಡಗಿದ ಇನ್ಸ್ಪೆಕ್ಟರ್ ಯಶವಂತ್ ಪವಾರ್ ಅವರನ್ನು ಅಮಾನುಷವಾಗಿ ಕೊಲೆಗೈದಿರುವುದು ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಆರೋಪಿಗಳಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ.
ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿ ವಾದ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಪಾಲಿ, ಇಲ್ಲಿ ಯಾಕೆ ನಿಂತಿದ್ಯಾ? ಒಳಗೆ ಬರ್ಬೋದಿತ್ತಲ್ಲ. ಇಲ್ಲಿ ಹೊರಗಡೆ ನಮ್ ಕಣ್ಮುಂದೆನೆ ನಡೀತಾ ಇರೋ ಸಾವಿರಾರು ಅನ್ಯಾಯಗಳಿಗೆ ಶಿಕ್ಷೆ ಕೊಡಿಸಿ ಒಳಗ್ ತಳ್ಳೋದ್ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಹಾಗೆ ಯಂಗ್ಸ್ಟರ್ಸ್ ಎಲ್ಲ, ಈ ದೇಶ ಈ ಸಮಾಜ ನಮ್ದು ಇದು ನಿಷ್ಕಲಂಕವಾಗಿ ನಿಷ್ಕಲ್ಮಿಷವಾಗಿರ್ಬೇಕು ಅಂತ ಅನ್ಯಾಯದ ವಿರುದ್ಧ ಖಡ್ಗ ಹಿಡಿದು ನಿಂತಾಗ ಅಂತ ಕೆಲಸ ನೀನ್ ಮಾಡಿದ್ಯಾ. ನಿನಗೆಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು, ಏನ್ ಕೊಟ್ರು ಸಾಲ್ದು. ನೀವೇನು ಕೊಡ್ಬೇಕಾಗಿಲ್ಲ, ನಾನು ಈಗಾಗ್ಲೇ ಎಲ್ಲ ತಗೊಂಡ್ಬಿಟ್ಟಿದ್ದೀನಲ್ಲ. ಏನದು? ನಿಮ್ಮಲ್ಲಿರೋ ಶ್ರದ್ಧೆ, ನಿಷ್ಠೆ, ಕರ್ತವ್ಯ ಪ್ರಜ್ಞೆ, ದೇಶ ಪ್ರೇಮ, ಮತ್ತವರ ಬಗ್ಗೆ ನಿಮ್ಗಿರೋ ಗೌರವ, ತಿಳಿವು ಎಲ್ಲ ಒಂದೊಂದಿಷ್ಟು. ಮುಖ್ಯವಾಗಿ ಒಂದ್ ದೇಶದ ಪ್ರಜೆ ಆದವರ ಆದ್ಯ ಕರ್ತವ್ಯ ಏನು ಅಂತ ನಿಮ್ಮಿಂದ ಕಲ್ತ್ಕೊಂಡೆ. ತುಂಬಾ ತುಂಬಾ ದೊಡ್ಡ ತರ ಮಾತಾಡ್ತಾ ಇದ್ಯಾ, ಏನಿದು? ನಾನಿವತ್ ರಾತ್ರಿ ನಾಸಿಕ್ ಹೋಗ್ತಾ ಇದ್ದೀನಿ ಪೊಲೀಸ್ ಟ್ರೈನಿಂಗ್ಗೆ. ನನ್ನವರು ಅಂತ ನಂಗೆ ಯಾರೂ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೆ. ಅಣ್ಣ ಇದ್ದಾಗ ಲೈಫ್ ತುಂಬಾ ತಮಾಷೆ ಆಗಿತ್ತು, ಆದ್ರೆ ಈಗ ಯುದ್ಧ, ವಿ ಆರ್ ಆಲ್ ಸೋಲ್ಜರ್ಸ್. ವಿಶ್ವಿ ಕುಡ್ಲಾ. ನಾನಲ್ಲಿಂದ ಫೋನ್ ಮಾಡ್ತೀನಿ. ಟೇಕ್ ಕೇರ್, ಆಲ್ ದಿ ಬೆಸ್ಟ್.